हरे कृष्ण ಎಲ್ಲ ಭಕ್ತಾದಿಗಳಿಗೆ ಭಾನುವಾರದ ಸಂಡೇ ಫೀಸ್ ಕಾರ್ಯಕ್ರಮದಲ್ಲಿ ಶ್ರೀಮದ್ ಭಾಗವತ ಚರ್ಚೆಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ಶ್ರೀಮದ್ ಭಾಗವತದ ಸ್ಕಂದ 7 ದ್ವಿತೀಯ ಅಧ್ಯಾಯ ಹಿರಣ್ಯಕಶಿಪು ಅಸುರ ರಾಜ ಅಧ್ಯಾಯದಿಂದ ಶ್ಲೋಕ 21 ಚರ್ಚೆ ಮಾಡುತ್ತಿದ್ದೇವೆ. ದಯವಿಟ್ಟು ಅನುವಾದವನ್ನು ಹೇಳಿ. ನನ್ನ ಪ್ರೀತಿಯ ತಾಯಿಯೇ, ಒಂದು ಜಾಗದಲ್ಲಿ ತಂಪಾದ ನೀರನ್ನು ಸೇವನೆ ಮಾಡಲು ಅನೇಕ ಯಾತ್ರಿಗಳು ಜೊತೆಗೆ ಸೇರುತ್ತಾರೆ. ನೀರು ಕುಡಿದ ನಂತರ ತಮ್ಮ ತಮ್ಮ ಊರುಗಳಿಗೆ ಮರಳಿ ಹೋಗುತ್ತಾರೆ. ಹಾಗೆಯೇ ಜೀವಿಗಳು ಪರಿವಾರದಲ್ಲಿ ಬಂದು ಸೇರುತ್ತಾರೆ. ಅನಂತರ ಕರ್ಮದ ಪ್ರತಿಕ್ರಿಯೆಗಳ ಅನುಸಾರ ಅವರು ಬೇರೆ ಬೇರೆ ದಾರಿಯನ್ನು ಹೋಗುತ್ತಾರೆ. ಭಗವಂತ ವರಹದೇವ ರೂಪದಲ್ಲಿ ಹಿರಣ್ಯಕಶಿಪುವನ್ನು ಹಿರಣ್ಯಾಕ್ಷನನ್ನು ವಧ ಮಾಡಿದ್ದಾನೆ. ಯಾವತ್ತೂ ಹಿರಣ್ಯಕಶಿಪು ಹಿರಣ್ಯಾಕ್ಷ ತಿಳಿದಿರಲಿಲ್ಲ, ನಾವು ಸಾಯ್ತೀವಿ ಅಂತ ಯಾವತ್ತೂ ಚಿಂತನೆ ಮಾಡಿರಲಿಲ್ಲ. ಏಕೆಂದ್ರೆ ಅನೇಕ ವರಗಳನ್ನು ಪಡ್ಕೊಂಡಿತ್ತು, ತುಂಬಾ ಬಲಿಷ್ಠರಾಗಿತ್ತು. ದೇವತೆಗಳು ಕೂಡ ಅವರನ್ನು ನೋಡಿ ನಡುಗ್ತಾ ಇದ್ರು. ಆದ ಕಾರಣ ಅವ್ರು ಅಂದ್ಕೊಂಡಿದ್ರು, ನಾವೆಲ್ಲ ಅಮರರಾಗಿದ್ದೇವೆ, ನಮಗೆ ಸಾವಿಲ್ಲ, ನಾವು ಹೆಂಗ್ ಬೇಕಾದ್ರೂ ಈ ಜಗತ್ತನ್ನು ಉಪಯೋಗ ಮಾಡ್ಕೋಬಹುದು, ಈ ಜಗತ್ತು ಇರೋದೇ ನಮ್ಮ ಆನಂದಕ್ಕೋಸ್ಕರ. ಸಕಲ ಜಗತ್ತು ಎಲ್ಲ ಬದ್ಧ ಜೀವಿಗಳು ಹೀಗೆ ಚಿಂತನೆ ಮಾಡ್ತಾ ಇರುವಂತ. ಆದ್ರಿಂದಲೇ ಪ್ರಕೃತಿಯಲ್ಲಿ ಏನೆಲ್ಲ ವಸ್ತುಗಳಿದೆ ಅದನ್ನೆಲ್ಲ ಹೇಗೆ ನನ್ನ ಇಂದ್ರಿಯ ಭೋಗ ಉಪಯೋಗ ಮಾಡ್ಕೋಬಹುದು ಅನ್ನೋದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಸಮೃದ್ಧ ಭರಿತವಾದಂತಹ ಕಾಡು, ಅದನ್ನ ನೋಡಿದಾಗ ಮನುಷ್ಯನ ತಲೆಯಲ್ಲಿ ಬರೋದು ಇಷ್ಟೊಂದು ಕಟ್ಟಿಗಳನ್ನೆಲ್ಲ ಕತ್ತರಿಸಿ ಹಾಕಿ ನಾನು ಇಲ್ಲೊಂದು ದೊಡ್ಡ ಮನೆ ಮಾಡಿಕೊಂಡು ಆರಾಮಾಗಿರಬಹುದು. ಏನೆಲ್ಲ ಓಡಾಡ್ತಾ ಇರೋ ಪ್ರಾಣಿಗಳಿದೆ ಅದನ್ನೆಲ್ಲ ಸಾಯಿಸಿ ನನ್ನ ಬಾಯಿರುಚಿಗೋಸ್ಕರ ಅದನ್ನು ಸೇವನೆ ಮಾಡಬಹುದು. ಹೀಗೆ ಪ್ರತಿಯೊಂದು ವಿಷಯವನ್ನು ಒಬ್ಬ ಬದ್ಧ ಜೀವ ನೋಡಿದಾಗ ನನಗೆ ಕಾಣೋದಿಷ್ಟೇ, ಇದು ನನ್ನ ಇಂದ್ರಿಯ ಭೋಗಕ್ಕೆ ಇರುವಂತಹದ್ದು. ಅದೇ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಇದನ್ನು ಸಾಧಿಸಿ ಅವರು ಮುಂದುವರಿತಾ ಇದೆ. ಅವರ ಹೆಸರು ಹಿರಣ್ಯಾಕ್ಷ, ಹಿರಣ್ಯಕಶಿಪು. ಹಿರಣ್ಯ ಅಂದ್ರೆ ಚಿನ್ನ, ಚಿನ್ನದ ಅರಮನೆ, ಚಿನ್ನದ ಮಂಚ, ಎಲ್ಲವೂ ಕೂಡ ಚಿನ್ನದಿಂದ ಕೂಡಿತ್ತು. ಇವತ್ತು ಕೂಡ ಕಲಿಯುಗದಲ್ಲಿ ಕೆಲವು ಅರಬ್ ಪತಿಗಳ ಹತ್ರ ಅವರ ಮನೆಯಲ್ಲಿ ಅವರ ಮನೆ ಟಾಯ್ಲೆಟ್ ಕೂಡ ಆ ಟಾಯ್ಲೆಟ್ ಟ್ಯಾಪ್ ಎಲ್ಲವೂ ಕೂಡ ಚಿನ್ನ ವಜ್ರಗಳಿಂದ ಕೂಡಿತ್ತು. ಹೀಗೆ ಜನರಿಗೆ ಆನಂದಿಸಬೇಕು, ಭೋಗಿಸ್ಬೇಕು ಅನ್ನುವಂತಹ ಆಸೆ. ಆದರೆ ಈ ನಮ್ಮ ಬುದ್ಧಿವಂತಿಕೆಯಿಂದ ನಮ್ಮ ಶಕ್ತಿಗಿಂತ ಮೀರಿರುವಂತಹ ಮಾಯಾಶಕ್ತಿ ಇದೆ. ಮಾಯಾದೇಕ್ಷೇನ ಪ್ರಕೃತಿ ಸೂಯತೆ ಸಾ ಚರಾಚರಂ, ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ನನ್ನ ಒಂದು ದಿವ್ಯವಾದ ಶಕ್ತಿ ಈ ಭೌತಿಕ ಜಗತ್ತನ್ನು ನಿಯಂತ್ರಿಸುತ್ತದೆ. ಎಲ್ಲವನ್ನು ಓಡಾಡುವಂತಹದ್ದು, ಓಡಾಡದೇ ಇರುವಂತಹದ್ದು ಎಲ್ಲ ನಿಯಂತ್ರಿಸಿ ಮಾಡುವಂತಹ ಒಂದು ಶಕ್ತಿ ಇದೆ, ಅದೇ ದುರ್ಗಾ. ದುರ್ಗಾದೇವಿ ಹಾಗೂ ಅವಳ ಪತಿ ಶಿವ ಈ ಭೌತಿಕ ಜಗತ್ತಿನಲ್ಲಿ ಮೂರು ಗುಣಗಳ ಜೊತೆ ಸಾತ್ವಿಕ, ರಾಜಸಿಕ ಹಾಗೂ ತಾಮಸಿಕ ಗುಣಗಳನ್ನು ಉಪಯೋಗ ಮಾಡಿಕೊಂಡು ಎಲ್ಲ ಬದ್ಧ ಜೀವಿಗಳನ್ನು ನಾನಾ ರೀತಿಯ ಜನ್ಮಗಳಲ್ಲಿ, ಜನ್ಮ ಮೃತ್ಯು ಜರಾವ್ಯಾಧಿಯಲ್ಲಿ ಶಿಕ್ಷೆಯನ್ನು ಕೊಡುತ್ತಿದ್ದಾಳೆ. ಎಲ್ಲಿ ತನಕ ನಾವು ಇಂದ್ರಿಯ ಭೋಗ ಬೇಡ, ನಂಗೆ ಈ ಜಗತ್ತು ಬೇಡ, ಈ ಸಂಸಾರ ಬೇಡ, ಕೃಷ್ಣ ನೀನೊಬ್ಬನೇ ನನಗೆ ಬೇಕು ಅನ್ನುವಂತಹ ಚಿಂತನೆ ಬರುವ ತನಕ ಈ ಶಕ್ತಿಗಳು ನಮ್ಮನ್ನು ಬಾರಿ ಬಾರಿ ದಂಡಿಸ್ತಾರೆ. ಹಾಗೆ ಹಿರಣ್ಯಾಕ್ಷ ಈ ಜಗತ್ತಿಗೆ ನಾನೇ ಒಡೆಯ, ಸಕಲ ಚಿನ್ನ ನನಗೆ ಬೇಕು ಅಂತ ಹೇಳಿ ಅವನು ಈ ಭೂಮಿಯನ್ನು ಸಮುದ್ರದ ಆಳಕ್ಕೆ ಹೋಗಿ ಬಿಸಾಕಿರ್ತಾನೆ. ಅರೆ ವರಹ ದೇವ ಅವನನ್ನು ಸಂಹಾರ ಮಾಡ್ತಾನೆ. ಯಾವಾಗ ಹಿರಣ್ಯಾಕ್ಷನ
ಮರಣದ ಸುದ್ದಿ ಸಿಗುತ್ತೆ. ಹಿರಣ್ಯಕಶಿಪು ಅವನಿಗೆ ತುಂಬಾ ದಿಗ್ಭ್ರಮೆಯ ಆಗತ್ತೆ, ಹೃದಯಾಘಾತವಾಗತ್ತೆ. ಅವನ ತಾಯಿ ದಿತಿ ಹಾಗೂ ಅವನ ಹೆಂಡತಿ ಹಿರಣ್ಯಾಕ್ಷನ ಹೆಂಡತಿ ವೃಷಭಾನು ಇಬ್ಬರು ತುಂಬಾ ಜೋರ ಗಳ ಶುರು ಮಾಡ್ತಾರೆ. ಹಿರಣ್ಯಕಶಿಪು ತನ್ನ ತಾಯಿಗೋಸ್ಕರ ಹಾಗೂ ತನ್ನ ಅತ್ತಿಗೆ ವೃಷಭಾನು ಸಮಾಧಾನ ಪಡಲಿಕ್ಕೋಸ್ಕರ ಹಾಗೂ ಹಿರಣ್ಯಾಕ್ಷನ ಮಕ್ಕಳ ಸಮಾಧಾನಕ್ಕೋಸ್ಕರ ಅವನು ಅನೇಕ ಶಾಸ್ತ್ರಗಳ ಬೋಧನೆ ಮಾಡ್ತಾ ಇದ್ದಾನೆ. ಇಲ್ಲಿ ಅಂತಹ ಉದಾಹರಣೆ ಕೊಡ್ತಾನೆ, ಹಿರಣ್ಯಕಶಿಪು ಹಾಡ್ತಾ ಇದ್ದ ಮಾತು, ಹಿರಣ್ಯಕಶಿಪುವಿನ ಬೋಧನೆಗಳು ಶಾಸ್ತ್ರಗಳ ಅನುಸಾರ ಕೊಡ್ತಾ ಇದ್ದಾನೆ, ಸರಿಯಾದ ಬೋಧನೆಗಳು ಕೊಡ್ತಾ ಇದ್ದಾನೆ. ಹೇಳ್ತಾ ಇದ್ದಾನೆ ಹೇಗೆ, ಉದಾಹರಣೆ ಈ ಪರಿವಾರ ಹೇಗಿದೆ ಅಂತ ಹೇಳಿದ್ರೆ, ಎಲ್ಲಾ ಪ್ರಯಾಣಿಕರು ಎಲ್ಲೋ ದೂರ ಪ್ರಯಾಣ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಮತ್ತೆ ಎಲ್ಲೋ ಒಂದು ಸ್ವಲ್ಪ ಕೆರೆ ಅಥವಾ ಹರಿತಾ ಇರುವಂತಹ ನೀರು ನದಿ ಇದ್ದಾಗ ಆ ಪ್ರಯಾಣಿಕರು ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಮರದ ಕೆಳಗೆ ವಿಶ್ರಾಮ ಮಾಡಿಕೊಂಡು ಸ್ನಾನ ಮಾಡಿ ನೀರು ಕುಡಿದು ಅವರೆಲ್ಲ ಮಾತಾಡ್ಕೋತಾರೆ, ಎಲ್ಲಿಂದ ಯಾವ ಊರಿಂದ ಬಂದಿದ್ದೀರಾ. ಅನಂತರ ಏನ್ ಮಾಡ್ತಾರೆ, ಎಲ್ಲೋ ತಮ್ಮ ಪ್ರಯಾಣ ಎಲ್ಲಿಗೆ ಹೋಗಿತ್ತು ಅಲ್ಲೆಲ್ಲಿಗೆ ಸಾಕ್ತಾರೆ. ಹಾಗೆ ನಮ್ಮ ಜೀವನ, ಈ ಪರಿವಾರ ಅನ್ನೋದೇನು, ಅಪ್ಪ ಅಮ್ಮ ಮಕ್ಕಳು, ಇದು ಈ ಜೀವಾತ್ಮ ಎಲ್ಲೆಲ್ಲೋ ಓಡಾಡ್ತಾ ಇದೆ. ಅದೇ ಇಂದ್ರಿಯ ಭೋಗಕ್ಕೋಸ್ಕರ ಬ್ರಹ್ಮಾಂಡ ಭ್ರಮಿತೆ, ಬ್ರಹ್ಮಾಂಡದ 14 ಲೋಕಗಳಲ್ಲಿ 84 ಲಕ್ಷ ಜೀವರಾಶಿಗಳಲ್ಲಿ ಆ ಜೀವಾತ್ಮ ಬೇರೆ ಬೇರೆ ದೇಹಗಳನ್ನು ಪಡ್ಕೊಂಡು ಓಡಾಡ್ತಾ ಇದೆ ಇಂದ್ರಿಯ ತೃಪ್ತಿಗೋಸ್ಕರ. ಹಾಗೆ ಇಂದ್ರಿಯ ಭೋಗದಲ್ಲಿ ತೊಡಗ್ತಾ ತೊಡಗ್ತಾ ಅದರ ಕರ್ಮಗಳ ಪ್ರಕಾರ ಒಂದು ಪರಿವಾರದಲ್ಲಿ ಬಂದು ಸೇರುತ್ತೆ. ಅದರ ಕರ್ಮಗಳ ಪ್ರಕಾರ ಇಂಥದ್ದು ಅನುಭವಿಸಬೇಕು, ಇಷ್ಟು ಸುಖ ಸಿಗಬೇಕು, ಇಷ್ಟು ದುಃಖ ಸಿಗಬೇಕು ಅನ್ನೋ ರೀತಿಯಿಂದ ಒಂದು ತಂದೆ ತಾಯಿಯ ಗರ್ಭದಲ್ಲಿ ಹುಟ್ಟುತ್ತೆ ಬೆಳೆಯುತ್ತೆ. ಅನಂತರ ಇದು ನನ್ನ ಅಪ್ಪ ಅಮ್ಮ, ಇದು ನನ್ನ ಹೆಂಡತಿ, ಇದು ನನ್ನ ಮಕ್ಕಳು, ಇದು ನನ್ನ ಸ್ನೇಹಿತರು, ಇದು ನನ್ನ ದೇಶ, ಇದು ನನ್ನ ಪರಿವಾರ, ಇದು ನನ್ನ ಸಮಾಜ ಅಂತರ ತಿಳಿಯುತ್ತೆ. ಅನಂತರ ಮತ್ತೆ ಪುನಃ ಅದರ ಕರ್ಮದ ಪ್ರಕೃತಿಗೆ ಪ್ರಕಾರ ಅದರ ಜೀವಾವಧಿ ಮುಗ್ದಾಗ ಅದು ಎಲ್ಲವನ್ನು ಬಿಟ್ಟು ಹೋಗುತ್ತೆ, ಯಾವುದನ್ನ ಜೊತೆಯಲ್ಲಿ ತಗೊಂಡು ಹೋಗೋದಿಲ್ಲ. ಹೀಗೆ ಹಿರಣ್ಯಕಶಿಪು ತುಂಬಾ ಅನೇಕ ಒಳ್ಳೆ ಒಳ್ಳೆ ಬೋಧನೆಗಳನ್ನು ಮಾಡ್ತಾ ಇದ್ದಾನೆ. ಈ ಆತ್ಮ ದಿವ್ಯವಾದಂತಹದ್ದು, ಈ ಶರೀರ ತಾತ್ಕಾಲಿಕವಾದಂತಹದ್ದು, ಈ ಜಗತ್ತನ್ನ ಎಲ್ಲರೂ ಕೂಡ ಈ ಜನ್ಮ ಮೃತ್ಯು ಜರ ವ್ಯಾಧಿಯಲ್ಲಿ ಮುಳುಗಿದ್ದಾರೆ, ಇದೆಲ್ಲ ತುಂಬಾ ಅದ್ಭುತವಾದಂತಹ ಬೋಧನೆಗಳನ್ನು ಹಿರಣ್ಯಕಶಿಪು ಮಾಡ್ತಾ ಇದ್ದಾನೆ. ಆದರೆ ಹಿರಣ್ಯಕಶಿಪು ಎಂತಹ ಗುಣದವನು, ಹಿರಣ್ಯಕಶಿಪನ ಯಾರು ಓ ಎಷ್ಟು ಚೆನ್ನಾಗಿ ಬೋಧನೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅವನ ಫೋಟೋ ಇಟ್ಕೊಂಡು ಪೂಜೆ ಮಾಡೋದಿಲ್ಲ. ಪೂಜೆ ಮಾಡಬಹುದು, ಯಾರು ಪೂಜೆ ಮಾಡ್ತಾರೆ, ಅಸುರ ಪ್ರವೃತ್ತಿ ಇರುವಂತಹವ್ರು ಪೂಜೆ ಮಾಡ್ತಾರೆ, ಕಳ್ಳರು ಪೂಜೆ ಮಾಡ್ತಾರೆ, ಅಂತಹ ರಾಕ್ಷಸ ಗುಣವನ್ನು ಹೇಳ್ಕೊಟ್ಟಂತಹ ವ್ಯಕ್ತಿ ಅಂತ ಹೇಳಿ ಪೂಜೆ ಮಾಡಬಹುದು. ಅರೆ ಯಾರು ಸಜ್ಜನರು ಹಿರಣ್ಯಕಶಿಪು ಪೂಜೆ ಮಾಡೋದಿಲ್ಲ, ಯಾಕೆ ಪೂಜೆ ಮಾಡೋದಿಲ್ಲ, ಎಲ್ಲ ಒಳ್ಳೆ ಬೋಧನೆ ಹೇಳ್ದ, ತನ್ನ ತಂದೆ ತಾಯಿಗೆ ಹೇಳಿದ್ರಲ್ಲಿ ತಾಯಿಗೆ ಎಂತ ಉಪದೇಶದಲ್ಲಿ ಏನು ತಪ್ಪಿಲ್ಲ, ಎಲ್ಲ ಸರಿಯಾದ ಬೋಧನೆ ಮಾಡಿದ್ದಾನೆ. ಆದರೆ ಹಿರಣ್ಯಕಶಿಪು ಏನ್ ಬೋಧನೆ ಮಾಡ್ತಾ ಇದ್ದ ಅದನ್ನೇ ಪಾಲನೆ ಮಾಡ್ತಾ ಇಲ್ಲ, ಹೇಳುವುದೊಂದು ಮಾಡೋದು ಇನ್ನೊಂದು. ಈ 7ನೇ ಸ್ಕಂದದಲ್ಲಿ ಇಲ್ಲಿ ಮುಖ್ಯವಾಗಿ ಪ್ರಹ್ಲಾದನ ಕತೆ ಬರ್ತಾ ಇದೆ, ನರಸಿಂಹ ಹಾಗೂ ಪ್ರಹ್ಲಾದ. ಇಲ್ಲಿ ಪ್ರಹ್ಲಾದ ಹೇಗೆಲ್ಲ ಭಗವಂತನ ಆರಾಧನೆ ಮಾಡಿದ ಇದೆಲ್ಲ ವಿವರಿಸಲಾಗಿದೆ. ಆದರೆ ಪ್ರಹ್ಲಾದ ನರಸಿಂಹನಿಗೆ ಗುಣಗಾನ ಮಾಡಿದ್ದಕ್ಕಿಂತ ಹೆಚ್ಚು ಶ್ಲೋಕಗಳು ಇಲ್ಲಿ ಹಿರಣ್ಯಕಶಿಪುವಿನ ಗುಣಗಳ ಬಗ್ಗೆ ವರ್ಣನೆ ಇತ್ತು. ಯಾಕೆ ಶುಕದೇವ ಗೋಸ್ವಾಮಿ ಅವರು ಈ ಶ್ರೀಮದ್ ಭಾಗವತಮಲ್ಲಿ ಹಿರಣ್ಯಕಶಿಪುವಿನ ಗುಣಗಳು, ಅವನೇನ್ ಮಾತಾಡ್ದ, ಅವನೇನ್ ಚರ್ಚೆ ಮಾಡಿದೆಲ್ಲ ಯಾಕೆ ವಿವರಿಸ್ತಾ ಇದ್ದಾರೆ? ಭಕ್ತಿಯಲ್ಲಿ ಒಬ್ಬನು ಮುಂದುವರಿಯಬೇಕಾದರೆ ಎರಡು ವಿಷಯಗಳಿದೆ, ಒಂದು ಕೆಟ್ಟ ಗುಣಗಳನ್ನು ಬಿಡಬೇಕು, ಎರಡನೇದು ಒಳ್ಳೆ ಗುಣಗಳನ್ನು ಬೆಳೆಸ್ಕೋಬೇಕು. ಅನುಕೂಲಸ್ಯ ಸಂಕಲ್ಪ ಪ್ರತಿಕೂಲಸ್ಯ ವರ್ಜನ. ಪ್ರತಿಕೂಲ ಯಾವುದು ನಮಗೆ ಬೇಡ ಅಂತಹ ಗುಣಗಳನ್ನು ಬಿಡಬೇಕು, ಮತ್ತೆ ಯಾವುದು ಭಕ್ತಿಗೆ ಅನುಕೂಲ ಇದೆ ಅಂತಹ ಗುಣಗಳನ್ನು ಬೆಳೆಸ್ಕೋಬೇಕು. ಯಾಕೆ ನಮ್ಮ ಒಳಗಿರುವಂತಹ ಗುಣ ಯಾವುದು ಪ್ರತಿಕೂಲ ಯಾವುದು ಅನುಕೂಲ ಅಂತ ಹೇಗೆ ತಿಳಿಯೋದು? ನಮ್ಗೆ ನಾವು ಯಾವಾಗಲೂ ಒಳ್ಳೆಯವರೇ, ಯಾವತ್ತೂ ನಾವು ನಮ್ಮನ್ನು ಕೆಟ್ಟವರು ಅಂತ ನಾವು ತಿಳಿಯೋದಿಲ್ಲ. ನಮ್ಮ ಮುಖ ನಾವು ಕನ್ನಡಿಯಲ್ಲಿ ನೋಡಿಕೊಂಡಾಗ ನಾವು ಜಗತ್ತಿನಲ್ಲೇ ನಾವೇ ಸುಂದರದ ವ್ಯಕ್ತಿಯನ್ನು ಕಾಣಿಸ್ಕೋತೀವಿ, ಎಲ್ಲಾ ಒಳ್ಳೆ ಗುಣಗಳು ನನ್ನಲ್ಲೇ ಇದೆ ಅಂತ ಹಂಚ್ಕೋತೀವಿ. ಆದ್ರೆ
शास्त्र नमक तेग तोरसते शास्त्र नम निज कणी शास्त्र नमक तोरसते ना गुण इन भक्ति अनुकूलवे विरुद्धवे स्कंद प्रह्लाद महाराज गुण अनुकूल गुण प्रह्लाद महाराज विवरण ना पालने हिरण्यकशिपु गुण है प्रतिकूल अंत गुण नमल तेदाक हीगे सुखदेव गोस्वामी नम शुद्धीकरण नमल्ट गुण तेदाक गुण बेसको उद्देश्य चर्चा असुरर यारे जगत् बोधने भगवद्गीता भागवत बोधने यार ते गुण बोधने साध्य आधार एलू ऐने वाले गुण बोधने अद्क आधार ऐन श्रीमद् भगवद्गीता श्रीमद् भागवत भक्तर ऐन इन श्रीमद् भागवत कृष्ण परमात्म आक्य भगवंत जोड़ने अरे असुरर नाने हेल्ता अंत भगवंत कद्दू तम हेसर हाकोतर अनेक ग्रंथ अनेक जन बरद्दारे अरे यारो कूड भगवद्गीत कृष्ण परमात्म बोधने नम गुरु बोधने आचार्य बोधने याकंते तमगे कीर्ति बरोदू इष्ट ग्रंथ बरत नन के कीर्ति बर अद्रावर शास्त्र प्रमाण को आसुरी स्वभाव निजव भक्तर और ऐने उपदेश आचार्य को श्लोक हिंदेनू कूड़ा ब्रह्म हीगे तम पूर्व गुरु भक्त होलिके उपदेश असुररिगे अंत बुद्धि नाने हेल्ता केस कुण इन मन बंदे आसुरी स्वभाव आदरदे ना सदा एचरक इंत आसुरी गुण अरे स्व इच्छा नड़ीवंत गुण विनाशकारी आगद हिरण्य कशिपु इंत वातु आड़ू कूड़ा मुंदेवन आदेश को आयतु ना विष्णु संहार विष्णु भक्ति यारे संहार नम निजव गुरी अंत घोषणे इष्ट ते सांत्वन को आत्मा अंद्रे संसार तात्कालिक सेरतरे बेरे आते उपदेश कोलस क्रोधद सज्जन संहार विष्णु भक्त संहार आज्ञा को अदर पालने गो नाश ब्राह्मण नाश यज्ञ ध्वंस आसुरी स्वभाव इतने इंत गुण ना नोडबू टेररिस्ट टेररिस्ट कुरान अल नम हिंगे अरे ऐन केस नर नावे एलिंत श्रेष्ठ वाद्र बेरव बदकली योग्यते यारू नम धर्म पालने बदकली नाशम अंत एला प्रजे मेले मुग्धवाद जनर मेले बॉम्बर विनाशम इन अनेक उदाहरण मायावादी मायावादी जनर एला शासक ओद्तर एला वेद शास्त्र उपदेश अरे को भगवंत निराकार भगवंत रूप इला गुण इला निर्गुण निराकार अंतर अद्वे चैतन्य महाप्रभु हेतर मायावाद भाषा सुनले वै सर्वनाश मायावादी भाषे ऐन एला शास्त्र ओल्तर तुम्बा चेना श्लोक भगवंत इला भगवंत निराकार नाने भगवंत अहम ब्रह्मास्मि
ನಾನು ಭಗವಂತ ಒಂದೇ ಅಂತ ಯಾವಾಗ ಮಾತು ಕಿವಿಗೆ ಬೀಳುತ್ತೆ ಆವಾಗ ನಮ್ಮ ಎಲ್ಲಾ ಜೀವನ ನಾಶಕಾರಿ ಆಗುತ್ತೆ ಅದರಿಂದಲೇ ಭಗವಂತನ ಜ್ಞಾನ ಈ ಭಗವದ್ಗೀತಾ ಇದು ಹಾಲಿದ್ದಾಗ ನಮ್ಮ ಜೀವನಕ್ಕೆ ಇದು ಅಮೃತ ಇದ್ದ ಹಾಗೆ ಆದರೆ ಯಾವಾಗ ಹಾಲಿಗೆ ಹಾಲು ಹಾವು ಹಾವು ಅದನ್ನ ನೆಕ್ಕುತ್ತೆ ಆವಾಗ ಹಾವಿನ ವಿಷ ಆ ಹಾಲಕ್ಕೆ ಸೇರ್ಕೊಳ್ಳುತ್ತೆ ಮತ್ತೆ ಅಂತ ಹಾಲನ್ನು ಕುಡಿದ್ರೆ ನಮ್ಮ ಜೀವನ ನಾಶ ಆಗುತ್ತೆ ಹಾಗೆಯೇ ಮಾಯಾವಾದಿ ಸನ್ಯಾಸಿಗಳು ಮಾಯಾವಾದಿ ಭಾಷ್ಯ ಭಗವದ್ಗೀತೆನೇ ಹೇಳ್ತಾ ಇರ್ಬೋದು ಆದರೆ ಯಾವಾಗ ನಮ್ಮ ಕಿವಿಗಳಿಗೆ ಭಗವಂತ ನಿರಾಕಾರ ಬನಗೆ ಯಾವ ರೂಪ ಇಲ್ಲ ಎಲ್ಲರೂ ಒಂದೇ ಅಂತೆಲ್ಲ ಮಾತುಗಳು ಕೇಳಿದಾಗ ನಾವು ಜೀವನದಲ್ಲಿ ಹಾಳಾಗ್ತೀವಿ ಅಂದ್ರೆ ನಾವು ಸದಾ ಎಚ್ಚರ ಇರಬೇಕು ಇನ್ನು ಅನೇಕ ಜನ ಹಣಕ್ಕೋಸ್ಕರ ಪ್ರವಚನ ಕೊಡುವಂಥವ್ರು ಯಾವತ್ತೂ ಭಗವದ್ಗೀತಾ ಹಾಗೂ ಶ್ರೀಮದ್ ಭಾಗವತವನ್ನು ಹಣಕ್ಕೋಸ್ಕರ ಪ್ರವಚನ ಮಾಡಬಾರ್ದು ಇದು ದೊಡ್ಡ ಅಪರಾಧ ಯಾಕಂದ್ರೆ ಇಂತಹ ಒಂದು ಏನು ಮನಶ್ಚಿಂತನೆಯಿಂದ ಪ್ರವಚನ ಕೊಡೋದ್ರಿಂದ ಪ್ರವಚನ ಕೊಡುವನಿಗಾಗ್ಲಿ ಅಥವಾ ಪ್ರವಚನ ಕೇಳುವನಿಗಾಗ್ಲಿ ಯಾವುದೇ ರೀತಿಯ ಭಕ್ತಿಯ ಭಾವನೆ ಅನ್ನೋದು ಬರೋದಿಲ್ಲ ಪ್ರವಚನ ಕೊಡುವಂತ ಉದ್ದೇಶ ಕೇವಲ ಮನಸ್ಸಿಗೆ ಇದೇ ಚಿಂತನೆ ಇರುತ್ತೆ ಜನಕ್ಕೆ ಹೇಗೆ ತೃಪ್ತಿ ಪಡಿಸ್ಬೇಕು ಅವ್ರಿಗೆ ಆನಂದ ಕೊಡಬೇಕು ಅದಕ್ಕೋಸ್ಕರ ಅವನು ಹಾಡ್ತಾನೆ ಆಳುತ್ತಾನೆ ಅದೇ ಅವನ ಉದ್ದೇಶ ಏನು ಇವರು ಎಷ್ಟು ನನಗೆ ದುಡ್ಡು ಕೊಡ್ತಾರೆ ಆ ಪ್ರವಚನ ಚೆನ್ನಾಗಿತ್ತು ಅಂತ ಎಷ್ಟು ದುಡ್ಡು ಕೊಡ್ತಾರೆ ಅವನ ಮನಸ್ಥಿತಿ ಏನು ದುಡ್ಡು ಬೇಕು ಅದರಿಂದ ಶಾಸ್ತ್ರಗಳು ಹೇಳ್ತಾ ಇದ್ರು ಕೂಡ ಅಲ್ಲಿ ಹಣದ ಒಂದು ಮಿಶ್ರಣ ಇದ್ದಾಗ ಆಸೆಗಳ ಮಿಶ್ರಣ ಇದ್ದಾಗ ಅದು ಹೇಳುವನಿಗಾಗ್ಲಿ ಕೇಳುವನಿಗಾಗ್ಲಿ ಯಾವುದೇ ರೀತಿಯ ಉಪಯೋಗ ಅನ್ನೋದು ಬರೋದಿಲ್ಲ ಅದರಿಂದ ನಾವು ಸದಾ ಎಚ್ಚರ ಇರಬೇಕು ಜೀವನದಲ್ಲಿ ಯಾವಾಗಲೂ ನಾವು ಗುರು ಸಾಧು ಶಾಸ್ತ್ರ ಆಧ್ಯಾತ್ಮಿಕವಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಗುರುಗಳನ್ನು ಸ್ವೀಕಾರ ಮಾಡಬೇಕು ಭಕ್ತರ ಸಂಘದಲ್ಲಿರಬೇಕು ಹಾಗೂ ಶಾಸ್ತ್ರಗಳ ಅಧ್ಯಯನ ಮಾಡಬೇಕು ಅನೇಕರು ಶಾಸ್ತ್ರ ಇದೆ ಅಲ್ಲ ಮನೆಯಲ್ಲಿ ಭಗವದ್ಗೀತೆ ಇದೆ ನಾನು ಓದ್ಕೋತೀನಿ ಟಿವಿಯಲ್ಲಿ ಲಕ್ಷಣಗಳನ್ನ ಕೇಳ್ಕೋತೀನಿ ನಾನು ಗುಡಿಗೆ ಬರೋದಿಲ್ಲ ಗುಡಿಗೆ ಬರೋ ಅವಶ್ಯಕತೆ ಏನಿದೆ ಅಥವಾ ಗುರುಗಳ ಅವಶ್ಯಕತೆ ಏನಿದೆ ಯಾಕೆ ನಾನು ಇನ್ನೊಬ್ಬರ ಮಾತು ಕೇಳಬೇಕು ಎಲ್ಲ ಭಗವದ್ಗೀತೆಯಲ್ಲಿ ಏನು ಕೃಷ್ಣ ಬೋಧನೆ ಮಾಡೋದು ನಾನು ಯಥಾರ್ಥ ಪಾಲನೆ ಮಾಡ್ತೀನಿ ಆದರೆ ನಾನು ಯಾರಿಗೂ ಶರಣಾಗೋದಿಲ್ಲ ಯಾರ ಮಾತು ಕೇಳೋದಿಲ್ಲ ಇದೆಲ್ಲವೂ ಕೂಡ ಆಸುರಿ ಸ್ವಭಾವ ಭಗವದ್ಗೀತೆಯಲ್ಲಿ ಸ್ವಯಂ ಕೃಷ್ಣ ಹೇಳಿದ್ದಾನೆ ತದ್ಗತಿ ಪರಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿ ತೇ ಜ್ಞಾನ ಜ್ಞಾನಿನ ತತ್ವದರ್ಶಿನಃ ಒಬ್ಬನ ಆಧ್ಯಾತ್ಮಿಕವಾಗಿ ಮುಂದುವರಿಯಬೇಕಾದ್ರೆ ಅವನು ಗುರುಗಳ ಹತ್ರ ಹೋಗಬೇಕು ತತ್ವದರ್ಶಿ ಯಾರು ಸತ್ಯವನ್ನು ಕಂಡಿದ್ದಾರೆ ಸತ್ಯದ ಪಾಲನೆ ಮಾಡ್ತಾ ಇದ್ದಾರೆ ಅವರ ಶರಣಾಗತಿ ಪಡ್ಕೋಬೇಕು ಅವರ ಸೇವೆ ಮಾಡಬೇಕು ತನ್ನ ಒಂದು ಅಹಂಕಾರವನ್ನು ತ್ಯಾಗ ಮಾಡಿ ಯಾವಾಗ ಅವನು ಸೇವೆ ಮಾಡ್ತಾರೆ ಅನಂತರ ಆ ಗುರುಗಳು ಕೃಪೆಯಿಂದ ಕೃಷ್ಣ ಪ್ರೇಮವನ್ನು ಕೊಟ್ಟಾಗ ಮಾತ್ರ ನಾವು ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ಮುಂದುವರಿಯುತ್ತೇವೆ ಎರಡು ಪ್ರಗತಿ ಇದೆ ಒಂದು ಭೌತಿಕವಾದ ಪ್ರಗತಿ ಭೌತಿಕವಾದ ಪ್ರಗತಿ ಅಂದ್ರೆ ಏನು ಹಣ ಐಶ್ವರ್ಯ ಮನೆ ಮಠ ಭೌತಿಕವಾದ ಶಕ್ತಿ ಇದೆಲ್ಲವೂ ಇದೆ ಅಂದರೆ ಆಧ್ಯಾತ್ಮಿಕವಾದ ಪ್ರಗತಿ ಅದು ಬೇರೆ ನಮ್ಮ ಭೌತಿಕವಾದಂತಹ ಪ್ರಗತಿಯಿಂದ ಆಧ್ಯಾತ್ಮಿಕ ಪ್ರಗತಿ ಹೊಂದಿದ್ದೇವೆ ಅಂತ ನಾವು ತಪ್ಪು ತಿಳಿಯಬಾರದು ಭಗವಂತನಿಗೆ ನಮ್ಮ ಯಾವುದೇ ರೀತಿಯ ಭೌತಿಕ ಪ್ರಗತಿಯಲ್ಲಿ ಏನು ಆಸಕ್ತಿ ಇಲ್ಲ ಯಾಕಂದ್ರೆ ಭಗವಂತ ಸ್ಪಷ್ಟವಾಗಿ ಹೇಳಿದ್ದಾನೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಭಗವಂತ ನಮ್ಮಿಂದ ಅಪೇಕ್ಷೆ ಮಾಡೋದೇನು ನಮ್ಮ ಎಲ್ಲವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಇದು ಭಗವಂತನ ಇಚ್ಛೆ ನಾವು ಎಲ್ಲಿ ತನಕ ಅದನ್ನು ಸಮರ್ಪಣೆ ಮಾಡೋದಿಲ್ಲ ಗುರು ಗುರುಗಳ ಪ್ರತಿನಿಧಿ ಭಗವಂತನ ಪ್ರತಿನಿಧಿ ಗುರು ನಾವೆಲ್ಲಿ ತನಕ ಗುರುವಿನ ಗುಲಾಮನಾಗೋದಿಲ್ಲ ಅಲ್ಲಿ ತನಕ ನಮಗೆ ಕೃಷ್ಣ ಪ್ರಾಪ್ತಿ ಆಗೋದಿಲ್ಲ ಜೀವನದ ಪರಿಪೂರ್ಣತೆ ನಮ್ಗೆ ಸಿಗೋದಿಲ್ಲ ಹೀಗೆ ಇತಿಹಾಸದಲ್ಲಿ ಈ ಪುರಾಣಗಳು ನಮಗೆ ತೋರಿಸ್ಕೊಡುತ್ತೆ ಹೀಗೆ ಹಿರಣ್ಯಕಶಿಪುನಂತಹ ಅನೇಕ ಜನರು ಊಹಾತ್ಮಕ ಚಿಂತನೆ ಮಾಡ್ತಾರೆ ತಮಗೆ ಮನಸ್ಸು ಬಂದಾಗಿ ಏನೇನೋ ಚರ್ಚೆಗಳು ಮಾಡ್ತಾರೆ ಏನೇನೋ ಕೆಲಸಗಳು ಮಾಡ್ತಾರೆ ಮತ್ತೆ ನಾನು ಮಾಡಿದ ಒಳ್ಳೆಯದು ಅಂತ ತಿಳಿತಾರೆ ಆದರೆ ಮಾಡಿದೆಲ್ಲವೂ ಕೂಡ ಅವರಿಗಾಗಲಿ ಬೇರೆಯವರಿಗಾಗಲಿ ಕೇವಲ ದುಃಖವನ್ನು ಹಾಗೂ ವಿನಾಶವನ್ನು ಮಾತ್ರ ಮಾಡಿದ್ದಾರೆ ರಾಮಾಯಣದಲ್ಲಿ ನಾವು ಕೈಕೇಯಿಯ ಕತೆ ಕೇಳಿದ್ದೇವೆ ಕೈಕೇಯಿ ಮಂತ್ರ ಮಾತನ್ನು ಕೇಳಿ ಅವಳು ಯೋಚನೆ ಮಾಡಲು ನನ್ನ ಮಗನಿಗೆ ಒಳ್ಳೇದೇನು ನನ್ನ ಮಗ ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ಅವನು ರಾಜನಾಗಬೇಕು ಅದೇ ಅವನಿಗೆ ಒಳ್ಳೇದು ಅಂದ್ರೆ ಅವನು ರಾಜನಾಗಬೇಕಾದ್ರೆ ರಾಮನನ್ನು ವನವಾಸ ಕಳಿಸ್ಬೇಕು ಇದು ಅವಳು ಯಾರ ಪರಾಮರ್ಶೆ ಮಾಡಲಿಲ್ಲ ಕೇವಲ ಮಂತರ ಅದೃಷ್ಟ ಚಿಂತನೆ ಇರುವಂತಹ ಮಂತ್ರಗಳ ಜೊತೆ ಸೇರಿಕೊಂಡು ಅವಳು ಪರಾಮರ್ಶೆ ಮಾಡಿದ್ರು
ಯಾವತ್ತು ಭರತ ಮಹಾರಾಜನು ಕೇಳಿಲ್ಲ, ಮಹಾರಾಜ ನಿನಗೇನು ಇಷ್ಟ, ನೀನು ರಾಜನಾಗಬೇಕಾ ಅಂತ ಭರತ ಮಹಾರಾಜನು ಕೇಳಲಿಲ್ಲ. ಭರತ ಮಹಾರಾಜ ಅವನು ತನ್ನ ತಾತನ ಊರಿಗೆ ಹೋಗಿದ್ದ. ಅದೇ ಅವನು ಬರೋಷ್ಟರಲ್ಲಿ ಮತ್ತೆ ಯಾವಾಗ ಪಟ್ಟ ನಾಳೆ ಪಟ್ಟಾಭಿಷೇಕ ಆಗಬೇಕು ಅನ್ನೋಷ್ಟರಲ್ಲಿ ರಾತ್ರೋರಾತ್ರಿ ಕೈಕೇಯಿ ಹಾಗೂ ಮಂತ್ರ ಇವರಿಬ್ಬರು ಸೇರಿಕೊಂಡು ರಾಮ ನಾಳೆ ವನವಾಸಕ್ಕೆ ಹೋಗ್ಬೇಕು ಅಂತ ಹೇಳಿ ನಿಶ್ಚಯ ಮಾಡ್ತಾರೆ. ಮತ್ತೆ ಆ ಒಂದು ಸನ್ನಿವೇಶದಿಂದ ದಶರಥ ದೇಹತ್ಯಾಗ ಮಾಡ್ತಾನೆ. ವಿರಹದಲ್ಲಿ ರಾಮ ಇರದೆ ದೇಹತ್ಯಾಗ ಮಾಡ್ಬಿಡ್ತಾನೆ. ಅನಂತರ ಸುದ್ದಿ ಹೋಗುತ್ತೆ ಭರತ ಮಹಾರಾಜನ್ಗೆ, ದಯವಿಟ್ಟು ಬೇಗ ಬಾ ಅಂತ. ಭರತ ಮಹಾರಾಜನ ಮನಸ್ಸಲ್ಲಿ ಏನೋ ಆತಂಕ, ಏನೋ ಆಗಿದೆ ಅಂತ ಬರ್ತಾನೆ. ಅರೆ, ಎಲ್ಲಾ ಕಡೆ ಒಂದು ರೀತಿಯ ಸದ್ದು ಇಲ್ಲ, ಎಲ್ಲರೂ ಮಂಕಾಗಿದ್ದಾರೆ, ಮನಸ್ಸಲ್ಲಿ ಎಲ್ಲರೂ ದುಃಖ ಕಾಣಿಸ್ತಾ ಇದೆ, ಏನಾಗಿದೆ ಅಂತ ಆತಂಕದಿಂದ ಬಂದಾಗ ತಾಯಿ ಹೇಳ್ತಾ ಇದ್ದಾಳೆ, ಕೈಕೇಯಿ ಇವಾಗ ನೀನೇ ರಾಜ. ಮತ್ತೆ ತಂದೆ ತೀರ್ಕೊಂಡಿದ್ದಾರೆ, ಇವಾಗ ತಂದೆಗೆ ಅಂತಿಮ ಸಂಸ್ಕಾರ ಮಾಡಬೇಕು. ಅರೆ, ಯಾವಾಗ ಭರತ ಮಹಾರಾಜ ಹೋಗ್ತಾನೆ ತನ್ನ ತಂದೆಯ ಚಿತೆಗೆ ಬೆಂಕಿ ಇಡ್ಲಿಕ್ಕೆ, ವಶಿಷ್ಠ ಮುನಿಗಳು ತಡೀತಾರೆ, ಗುರುಗಳು ತಡೀತಾರೆ, ಹೇಳ್ತಾರೆ ನಿನಗೆ ಯೋಗ್ಯತೆ ಇಲ್ಲ, ಏಕೆಂದರೆ ದಶರಥ ನಿನ್ನ ತಂದೆಯೇ ಹೇಳಿದ್ದಾರೆ ನನ್ನ ಮಗ ಈ ಭರತ ನನಗೆ ಬೆಂಕಿ ಇಡಬಾರದು. ದಶರಥ ಮನಸ್ಸಲ್ಲೂ ಚಿಂತನೆ ಇತ್ತು, ಈ ಕೈಕೇಯಿ ಒಬ್ಬಳೇ ಇಲ್ಲ, ಈ ಕೈಕೇಯಿ ಜೊತೆ ಭರತನು ಸೇರ್ಕೊಂಡಿದ್ದಾನೆ, ಇವರೆಲ್ಲ ಕುಂತು ಯೋಚನೆ ಮಾಡಿ ಈ ರೀತಿ ರಾಮನ ಆಚೆ ಕಳಿಸಿದ್ದಾರೆ ಅನ್ನೋಂಥ ಸಂದೇಹ ಪಟ್ಟರು. ವಶಿಷ್ಠ ಮುನಿಗಳು ಸಂದೇಹ ಪಟ್ಟರು, ಲಕ್ಷ್ಮಣ ಸಂದೇಹ ಪಟ್ಟ. ಇದು ಭರತನ ಒಂದು ಗುಣ, ಭರತನ ಒಂದು ಚರಿತ್ರೆ ನಾವು ನೋಡ್ತೀವಿ. ಭರತ ಮಹಾರಾಜನ ತಪ್ಪು ಇಲ್ಲಿರಲಿಲ್ಲ, ಆದರೂ ಕೂಡ ಇಂತಹ ಒಂದು ಸಂದೇಹಕ್ಕೆ ಒಳಗಾಗಿ ಒಂದು ಜೀವನ ಪರ್ಯಂತ ಅಂತಹ ಒಂದು ದುಃಖವನ್ನು ಅನುಭವಿಸ್ತ. ಇಂದ ಭರತ ಅಂದರೆ ಭಾರ, ಆ ಒಂದು ಭಾರ ಏನ್ ಭಾರ, ಒಂದು ಕಳಂಕ ಅವನ ಜೀವನ ಪರ್ಯಂತ ಅನುಭವಿಸ್ತಾ ಇದ್ದ, ತನ್ನಿಂದ ರಾಮ ಆಚೆಗೆ ಹೋದ ಅಂತ. ಅದಕ್ಕೆ ನಿಜವಾದ ಕಾರಣ ಯಾರು, ಕೈಕೇಯಿ. ಕೈಕೇಯಿ ಚಿಂತನೆ ಮಾಡಿದ್ದು, ಓ ನಾನು ಈ ಕೆಲಸ ಮಾಡಿದ್ರೆ ಭರತ ಖುಷಿಯಾಗಿರ್ತಾನೆ ಅಂತ. ಆದರೆ ಅವಳ ಒಂದು ಊಹಾತ್ಮಕ ಚಿಂತನೆಯಿಂದ, ಸ್ವ ಇಚ್ಛೆಯಿಂದ ಚಿಂತನೆ ಮಾಡಿರೋ ಕಾರಣ ಭರತನಿಗೆ ದುಃಖ ಆಯಿತು, ಸಮಸ್ತ ಅಯೋಧ್ಯ ನಗರಿಗೆ ದುಃಖವಾಯಿತು, ತನ್ನ ಪತಿಯನ್ನು ಕಳ್ಕೊಂಡು ಎಷ್ಟೆಲ್ಲ ವಿನಾಶಕಾರಿಯಾದಂತಹ ಸನ್ನಿವೇಶ ಅವಳಿಗೆ ಎದುರಾಯಿತು. ಹೀಗೆ ಅನೇಕ ಬಾರಿ ಈ ಭರತ ಮಹಾರಾಜನ ಹಾಗೆ ತುಂಬಾ ದುಃಖಗಳನ್ನು ಜೀವನದಲ್ಲಿ ಅನುಭವಿಸ್ತಾರೆ. ಇಲ್ಲಿಗೆ ಇಸ್ಕಾನ್ ಸಂಸ್ಥೆಯಲ್ಲೂ ಕೂಡ ಅನೇಕ ಭಕ್ತಾದಿಗಳಿಗೆ ಬುಕ್ ಡಿಸ್ಟ್ರಿಬ್ಯೂಷನ್ ಹೋಗ್ತಾ ಇದ್ದಾರೆ. ಬುಕ್ ಡಿಸ್ಟ್ರಿಬ್ಯೂಷನ್ಗೋಸ್ಕರ ತುಂಬಾ ಕಷ್ಟಪಟ್ಟು ಬುಕ್ಸ್ಗಳನ್ನ ಎತ್ಕೊಂಡು ಹೋಗಿ ದಾರಿ ದಾರಿಯಲ್ಲಿ ಎಲ್ಲ ಜನರ ಹತ್ರ ಹೋಗಿ ದಯವಿಟ್ಟು ಈ ಪುಸ್ತಕ ಸ್ವೀಕಾರ ಮಾಡಿ ಅಂತ ಪ್ರಚಾರ ಮಾಡ್ತಾರೆ. ಅರೆ, ಜನ ಏನ್ ಹೇಳ್ತಾರೆ, ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಫ್ರೀಯಾಗಿ ಬೋಧನೆ ಕೊಟ್ಟ, ಮನೇನ್ ಚಾರ್ಜ್ ಮಾಡಿಲ್ಲ, ಅರೆ ನೀವ್ಯಾಕೆ ದುಃಖ ತಗೋತೀರ, ನನಗೂ ಫ್ರೀಯಾಗಿ ಬುಕ್ ಕೊಡಿ ಅಂತ ಇಷ್ಟೊಂದೆಲ್ಲ ಶ್ರಮ ಪಡ್ತಾ ಇದ್ದಾರೆ. ಆಗ ತುಂಬಾ ನಮ್ರ ಭಾವನೆಯಿಂದ ಭಕ್ತಾದಿಗಳು ಹೇಳ್ತಾರೆ, ಹೌದು ಕೃಷ್ಣ ಪರಮಾತ್ಮ ಫ್ರೀಯಾಗಿ ಬೋಧನೆ ಮಾಡ್ದ, ಆದರೆ ಅದನ್ನು ನಾವು ಟೈಪ್ ಮಾಡಿ, ಅದನ್ನು ಪ್ರೂಫ್ ರೀಡಿಂಗ್ ಮಾಡಿ, ಅದನ್ನ ಪೇಪರ್ಲಿ ಪ್ರಿಂಟ್ ಮಾಡಿ, ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಮಾಡಿ ಇಲ್ಲಿ ವಿತರಣೆ ಮಾಡಲಿಕ್ಕೆ ಇದಕ್ಕೆ 300 ರೂಪಾಯಿ ಆಗ್ತಾ ಇದೆ ಅಂತ ಭಕ್ತಾದಿಗಳು ಈ ರೀತಿ ಅನೇಕ ಜನರು ನಾನಾ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಅದಕ್ಕೆಲ್ಲ ನಮ್ರ ಭಾವನೆಯಿಂದ ಭಕ್ತಾದಿಗಳು ಪುಸ್ತಕ ವಿತರಣೆ ಮಾಡ್ತಾ ಇರ್ತಾರೆ. ಹೀಗೆ ಭರತ ಮಹಾರಾಜನ ಒಂದು ಲಕ್ಷಣ, ಭಾರವನ್ನು ನಡೆಸುತ್ತಾ ಅಂತಹ ಒಂದು ಕಳಂಕ ಇದ್ರೂ ಕೂಡ ಅವನು ಕ್ರೋಧಿತನಾಗದೆ ನಮ್ರ ಭಾವನೆಯಿಂದ ರಾಮಚಂದ್ರನ ಭಕ್ತಿ ಅನ್ನೋದು ಮಾಡ್ತಾ ಇದೆ ಜೀವನ ಪರ್ಯಂತ. ಹೀಗೆ ಭಕ್ತಾದಿಗಳಿಗೆ ಗುಣ ಇರಬೇಕು, ಏನು ನಮ್ರ ಭಾವನೆಯಿಂದ ಇರಬೇಕು. ತುನಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾಹರಿಹಿ. ಭಗವಂತನ ನಾಮಸ್ಮರಣೆ, ಭಗವಂತ ಕೊಟ್ಟಿರುವಂತಹ ಶಾಸ್ತ್ರಗಳನ್ನು ಓದಬೇಕು, ಅಧ್ಯಯನ ಮಾಡಬೇಕು. ಅರೆ, ಯಾವತ್ತು ನಾನು ಇವಾಗ ದೊಡ್ಡ ಭಕ್ತನಾಗಿದ್ದೇನೆ, ನಾನು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದೇನೆ, ಅದನ್ನ ನನಗೆ ಯಾರನ್ನು ಕೇಳುವಂತ ಹೇಳುವಂತ ಅವಶ್ಯಕತೆ ಇಲ್ಲ, ನನಗೇನ್ ಮನಸ್ಸಿಗೆ ಬರುತ್ತೆ ಅದನ್ನ ಮಾಡ್ತೀನಿ ಅಂತ ಯಾವಾಗ ಒಬ್ಬ ವ್ಯಕ್ತಿ ಚಿಂತನೆ ಮಾಡ್ತಾನೆ ಅವನು ಹಿರಣ್ಯಕಶಿಪು ಆಗ್ತಾನೆ. ಹೀಗೆ ಅನೇಕ ಉದಾಹರಣೆಗಳು. ಭರತ ಮಹಾರಾಜ, ಇದು ಇನ್ನೊಬ್ಬ ಭರತ ಮಹಾರಾಜ, ಸತ್ಯಯುಗದಲ್ಲಿದ್ದಂತಹ ಭರತ ಮಹಾರಾಜ. ಈ ಭರತ ಮಹಾರಾಜ ಅವನೆಲ್ಲ ಸಂಸಾರ ಎಲ್ಲ ತ್ಯಾಗ ಮಾಡಿ ಕಾಡಲ್ಲಿ ಹೋಗಿ ಕೂತ್ಕೊಂಡಿದ್ದ ತಪಸ್ಯ ಮಾಡಬೇಕು ಅಂತ. ಅರೆ, ಅಲ್ಲಿ ತಪಸ್ಯ ಮಾಡ್ತಾ ಮಾಡ್ತಾ ಅವನಿಗೆ ಕಾಣೋದೇನೋ ಒಂದು ಜಿಂಕೆ, ಒಂದು ಜಿಂಕೆ ಮರಿ ನದಿಯಲ್ಲಿ ಬಿದ್ದೋಗ್ಬಿಡುತ್ತೆ.
ಭರತ ಮಹಾರಾಜ ಯೋಚನೆ ಮಾಡ್ತಾನೆ, ನಾನು ಈ ಜಿಂಕೆ ರಕ್ಷಣೆ ಮಾಡಬೇಕು, ನನ್ನ ಕರ್ತವ್ಯ ಜಿಂಕೆ ರಕ್ಷಣೆ ಮಾಡಬೇಕು ಅಂತ. ಅದರಿಂದ ಆ ಜಿಂಕೆ ರಕ್ಷಣೆ ಮಾಡಕ್ಕೆ ಹೋಗಿ ಏನ್ ಮಾಡ್ದ, ತಾನು ಭಗವಂತನ ಚಿಂತನೆಯನ್ನು ಬಿಟ್ಟ, ಜಿಂಕೆ ಸೇವೆ ಮಾಡ್ತಾ ಮಾಡ್ತಾ ದೇಹ ತ್ಯಾಗ ಮಾಡಿ ಮತ್ತೆ ಪುನಃ ಅವನು ಜಿಂಕೆಯಾಗಿ ಹುಟ್ಟಿದ. ಹೀಗೆ ಭಾವ ಅಂದ ಸ್ತರ ಕೇರಿದ, ಶುದ್ಧವಾದ ಭಕ್ತಿಯ ಕಡೆ ಇನ್ನೇನ್ ತಲುಪವಿದ, ಭಗವಂತ ಕಾಣಬೇಕಾಗಿತ್ತು, ಅಷ್ಟರಲ್ಲಿ ಅವನ ತಪಸ್ಸೆ ಭಂಗವಾಯಿತು. ಯಾಕೋಸ್ಕರ ಅವನು, ನಾನು ಇದ್ರ ರಕ್ಷಣೆ ಮಾಡಬೇಕು, ಇದು ನನ್ನ ಕರ್ತವ್ಯ. ಅನೇಕ ಜನರು ಮರ್ತೋಗ್ತಾರೆ, ಜಗತ್ತನ್ನು ಪಾಲನೆ ಮಾಡ್ತಾ ಇರುವಂತನು, ಪೋಷಣೆ ಮಾಡ್ತಾ ಇರುವಂತನು ಭಗವಂತ. ಭಗವಂತನ ಕೃಪೆಯಿಂದ ಸಕಲ ಜಗತ್ತು ನಡೀತಾ ಇದೆ. ಸೃಷ್ಟಿ ಸ್ಥಿತಿ ಪ್ರಳಯಕ್ಕೆಲ್ಲದಕ್ಕೂ ಕಾರಣಕರ್ತ ಭಗವಂತ ಅನ್ನುವಂಥ ಚಿಂತನೆ ಬಿಟ್ಟು, ಯಾವಾಗ ನಾನೇ ಪಾಲನಕರ್ತ, ನಾನೇ ಪೋಷಣಕರ್ತ, ನಾನಿಂದನೇ ಎಲ್ಲ ನಡೆಯೋದು ಅಂತ ಯಾವಾಗ ಚಿಂತನೆ ಮಾಡ್ತೀವಿ, ಆಗ ನಾವು ಆಧ್ಯಾತ್ಮಿಕ ಸ್ತರದಿಂದ ಕೆಳಗೆ ಬಿಡ್ತೀವಿ. ಅದೇ ಭರತ ಮಹಾರಾಜನ ಕತೆ. ಭರತ ಮಹಾರಾಜನಿಗೆ ಎಲ್ಲ ಜ್ಞಾನ ಇತ್ತು, ತಪಸ್ಸೆಯನ್ನು ಮಾಡಿದ್ದ, ಅದೇ ಅವನಿಗೇನು ಇರಲಿಲ್ಲ, ಭಕ್ತರ ಸಂಘ ಇರಲಿಲ್ಲ, ಒಬ್ಬನೇ ಕೂತ್ಕೊಂಡು ತಪಸ್ಸೆ ಮಾಡ್ತಾ ಇದ್ದ. ಅದರಿಂದ ಅಜಿಂಕ್ಯನ ಆಕೃಷ್ಟನಾಗಿ ನಾನೇ ನೋಡ್ಕೋಬೇಕು ಅಂತ ಉದ್ದೇಶದಿಂದ ಅವನು ಆ ಜನ್ಮದಲ್ಲಿ ಮೋಕ್ಷ ಪಡೆಯಲಿಲ್ಲ. ಮತ್ತೆ ಪುನಃ ಜಿಂಕೆ ಜನ್ಮ ಪ್ರಾಪ್ತಿ ಆಯಿತು, ಮತ್ತೆ ಪುನಃ ಮನುಷ್ಯ ಜನ್ಮ ಪ್ರಾಪ್ತಿಯಾಗಿ ಅನಂತರ ಅವನು ಮೋಕ್ಷವನ್ನು ಪಡೆದ. ಅದಕ್ಕೋಸ್ಕರ ಕೇವಲ ಈ ಸಣ್ಣ ಚಿಂತನೆ, ನಾನೇ ಪಾಲನೆ ಕರ್ತ, ಇದೊಂದು ಗುಣ, ಅಸೂಯೆ ಗುಣ, ಭಗವಂತನ ಮೇಲೆ ಅಸೂಯೆ ಪಡುವಂತಹದ್ದು. ಭಗವಂತನ ಮೇಲೆ ಎರಡು ರೀತಿಯಲ್ಲಿ ಅಸೂಯೆ ಪಡ್ತಾರೆ. ಒಂದು, ನಾನೇ ಸಂತೋಷವಾಗಿರಬೇಕು, ಎಲ್ಲವನ್ನು ನಾನು ಭೋಗಿಸ್ಬೇಕು ಅನ್ನೋದು ಒಂದು ಅಸೂಯೆ. ಎರಡನೇದು, ನಾನು ಎಲ್ಲರನ್ನು ರಕ್ಷಣೆ ಮಾಡಬೇಕು ಅನ್ನೋಂಥ ಅಸೂಯೆ. ಎರಡು ರೀತಿ, ನಾನೇ ಭೋಗಿಸ್ಬೇಕು, ಎರಡನೇದು ನಾನೇ ರಕ್ಷಣೆ ಮಾಡಬೇಕು. ಇಲ್ಲಿ ಭರತಮಹಾರಾಜ ಚಿಂತನೆ ಮಾಡಿದ ಅಷ್ಟು, ನಾನೇ ರಕ್ಷಣೆ ಮಾಡಬೇಕು ಅಂತ ಚಿಂತನೆ ಮಾಡಿರೋ ಕಾರಣ, ಭಗವಂತ ರಕ್ಷಕ ಅನ್ನೋಂಥ ಚಿಂತನೆ ಮರೆತಿರೋ ಕಾರಣ, ಅವನು ಮತ್ತೆ ಪುನಃ ಈ ಭೌತಿಕ ಜಗತ್ತಿನಲ್ಲಿ ಹುಟ್ಟಬೇಕಾಯಿತು. ಚೈತನ್ಯ ಮಹಾಪ್ರಭು ಅವರು ಜಗನ್ನಾಥ್ಪುರಿಯಲ್ಲಿ, ಮಾಯಾಪುರದಲ್ಲಿ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ ಎಂದು ಸತತವಾಗಿ ಜಪಿಸ್ತಾ ಇದ್ರು. ಈ ಜಪ ಮಾಡ್ತಾ ಇರಬೇಕಾದ್ರೆ ಅವರ ರೋಮಗಳು ನಿಲ್ತಾ ಇತ್ತು, ಜೋರ್ ಜೋರಾಗಿ ಕೂಗ್ತಾ ಇದ್ರು, ನೃತ್ಯ ಮಾಡ್ತಾ ಇದ್ರು, ಗಾಳಿಯಲ್ಲಿ ಹಾರ್ತಾ ಇದ್ರು. ಅನಂತರ ಅವರು ಮೂರ್ಛೆ ಬಿದ್ದು ಕೆಳಗೆ ಬೀಳ್ತಾ ಇದ್ರು, ಕಣ್ಣಲ್ಲಿ ನೀರುಗಳು ಹರಿತಾ ಇತ್ತು, ಹುಚ್ಚನಾಗಿ ಉರುಳ್ತಾ ಇದ್ರು ನೆಲದಲ್ಲಿ, ಕೃಷ್ಣ ಕೃಷ್ಣ ಅನ್ಕೊಂಡು. ಆಗ ಎಲ್ಲ ಜನ ಬಂದು ಕೇಳ್ತಾರೆ, ಯಾಕೆ ಹಿಂಗೆ ಮಾಡ್ತಾ ಇದೆಯಾ, ಯಾಕೆ ಕೃಷ್ಣ ನಾಮಸ್ಮರಣೆ ಮಾಡ್ತಾ ಇಷ್ಟೊಂದು ಉರುಳಾಡ್ತಾ ಇದೆಯಾ ಅಂತ. ಆಗ ಚೈತನ್ಯ ಮಹಾಪ್ರಭು ಆಗ ಉತ್ತರ ಕೊಡೋದಿಲ್ಲ. ಅವರು ಹೋಗಿ ತಮ್ಮ ಗುರುಗಳಾದಂತಹ ಈಶ್ವರಪುರಿಯನ್ನು ಕೇಳ್ತಾರೆ, ಹೇ ಗುರುಗಳೇ, ನನಗೆ ಏನ್ ಮಂತ್ರ ಕೊಟ್ಟಿದ್ದೀರಾ, ಈ ಮಂತ್ರನ ಜಪ ಮಾಡಿದಾಗ ನನಗೆ ನನ್ನ ದೇಹ ನಾನು ಮರ್ತೋಗ್ತಾ ಇದೆ, ನಾನು ಯಾರಂತ ಮರ್ತೋಗ್ಬಿಟ್ಟು ನನಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ, ನನ್ನ ರೋಮಗಳು ನಿಲ್ತಾ ಇದೆ, ನಾನು ಮಲ್ಲೆಲ್ಲ ಉಳ್ಳಾಡ್ತಾ ಇದ್ದೀನಿ, ಇದು ಯಾಕೆ ಈ ರೀತಿ ಅಂತ ಚೈತನ್ಯ ಮಹಾಪ್ರಭು ಕೇಳ್ತಾ ಇದ್ದಾರೆ. ಚೈತನ್ಯ ಮಹಾಪ್ರಭು ಇದ್ದಂತಹ ಸ್ಥಾನ ಪ್ರೇಮ, ಕೃಷ್ಣ ಪ್ರೇಮ. ಎಲ್ಲಿಂದ ಶುರು ಆಗುತ್ತೆ? ಶ್ರದ್ಧಾ, ಸಾಧುಸಂಗ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠ, ಆಸಕ್ತಿ, ರುಚಿ, ಆಸಕ್ತಿ, ಭಾವ, ಪ್ರೇಮ, ಹೀಗೆ ಭಕ್ತಿಯ ಹಂತಗಳಿದೆ. ಸೊ ಪ್ರೇಮ ಅನ್ನುವಂತಹ ಹಂತದಲ್ಲಿ ಈ ಎಲ್ಲ ಅಷ್ಟ ವಿಕಾರಗಳು ಕಂಡು ಬರುತ್ತೆ. ಅಂದ್ರೆ ಅಂತಹ ಒಂದು ಗುಣ ಇದ್ರೂ ಕೂಡ ಚೈತನ್ಯ ಮಹಾಪ್ರಭು, ಓ ನಾನು ಮಹಾನ್ ಭಕ್ತನಾಗಿದ್ದೀನಿ ಅದಕ್ಕೆ ನಂಗೆ ಈ ತರ ವಿಕಾರಗಳು ಬರ್ತಾರೆ ಅಂತ ಕೇಳಲಿಲ್ಲ. ಅವ್ರು ಹೇಳಲಿಲ್ಲ, ಅವ್ರು ಏನ್ ಮಾಡಿದ್ರು, ತಮ್ಮ ಗುರುಗಳ ಹತ್ರ ಹೋಗಿ ಕೇಳ್ಕೊಂಡು, ಯಾಕೆ ಹಿಂಗಾಗ್ತಾ ಇದೆ, ಇದು ಸರಿನಾ, ಇದು ಇದರ ಭಾವನೆಗಳು ಬರೋದು ಸರಿನಾ, ನಾನು ಸರಿಯಾಗಿ ಮಂತ್ರ ಜಪ ಮಾಡ್ತಾ ಇದ್ದೀನಾ ಅಂತ ಚೈತನ್ಯ ಮಹಾಪ್ರಭು ಹೋಗಿ ಕೇಳಿದ್ರು. ಇದರಿಂದ ನಮಗ್ ತೋರಿಸ್ಕೊಡ್ತಾ ಇದ್ದಾರೆ, ನಾವು ಎಷ್ಟೇ ಕಳಿತಿರ್ಲಿ, ನಮ್ಮ ಮನಸ್ಸಲ್ಲಿ ಏನೇ ಚಿಂತನೆ ಇರಲಿ, ಅದು ಒಳ್ಳೇದು ಅಂತ ನಾವೇ ಚಿಂತನೆ ಮಾಡ್ಕೋಬಾರ್ದು, ಬದಲಾಗಿ ನಮ್ಮ ಗುರುಗಳ ಹತ್ರ ಹೋಗಿ ನಾವು ಪರಾಮರ್ಶೆ ಮಾಡ್ಕೋಬೇಕು. ನನ್ನ ಈ ಚಿಂತನೆ, ಇದು ನನ್ನ ಈ ಆಲೋಚನೆ, ಇದು ಸರಿನಾ, ಇದು ದಾರಿ ಸರಿಯಲ್ಲಿ ಹೋಗ್ತಾ ಇದ್ದೀನಾ ಅಥವಾ ದಾರಿ ತಪ್ತಾ ಇದ್ದೀನಾ ಅನ್ನೋಂತಹ ಪರಾಮರ್ಶೆ ನಾವು ಯಾವಾಗಲೂ ಮಾಡ್ಕೋಬೇಕು ಅನ್ನೋದು ಚೈತನ್ಯ ಮಹಾಪ್ರಭುಗೆ ತೋರಿಸ್ಕೊಡ್ತಾ ಇದ್ರು. ಜಗತ್ನಲ್ಲಿ ನಾವು ಐಶ್ವರ್ಯಗಳನ್ನು ಪಡೆಯಲಿಕ್ಕೆ ತುಂಬಾ ಪ್ರಯತ್ನ ಮಾಡ್ತೀವಿ. ನಿಜವಾದ ಐಶ್ವರ್ಯ ಏನು, ಜಗತ್ತಿನಲ್ಲಿ ನಿಜವಾದ ಐಶ್ವರ್ಯ ಅಂತ ಹೇಳಿದ್ರೆ ಭಕ್ತರ ಸಂಘ. ಒಬ್ಬ ವ್ಯಕ್ತಿ ತನ್ನ ಜೊತೆ ಒಳ್ಳೆ ಭಕ್ತರ ಜೊತೆ ಇದ್ದಾನೆ ಅಂತ ಹೇಳಿದ್ರೆ ಅದೇ ಜಗತ್ತಿನಲ್ಲಿರುವಂತಹ ದೊಡ್ಡ ಐಶ್ವರ್ಯ. ಇದನ್ನು ಚೈತನ್ಯ ಮಹಾಪ್ರಭು ಹೇಳ್ಕೊಡ್ತಾ ಇದ್ದಾರೆ. ಸಾಧು ಸಂಘ ಸಾರು ಸಂಘ ಸರ್ವಶಾಸ್ತ್ರ ಕಹೆ ಲವ ಮಾತ್ರ ಸಾಧು ಸಂಘ ಸರ್ವ ಸಿದ್ಧಿ ಹೋಯ್. ಜೀವನದಲ್ಲಿ ನಾವು ಏನಾದರೂ ಪ್ರಾಪ್ತಿ ಮಾಡಬೇಕು ಅಂತ ಹೇಳಿದ್ರೆ
ಅತ್ಯಂತ ಶ್ರೇಷ್ಠವಾದದ್ದೇನು? ಒಳ್ಳೆಯ ಶುದ್ಧವಾದ ಭಕ್ತರ ಸಂಘ. ಶುದ್ಧವಾದ ಭಕ್ತರು ಗುರುಗಳು ನಮ್ಮ ಸ್ಮರಣೆ ಮಾಡಿದ್ರೆ ನಮ್ಮ ಜೀವನ ಧನ್ಯವಾಗುತ್ತೆ. ಗುರುಗಳು ಭಗವಂತನ ಪ್ರತಿನಿಧಿ. ಒಂದು ಗುರುಗಳು ಭಕ್ತನ ಮೇಲೆ ಕೃಪೆ ತೋರಿಸಿದ್ರೆ ಅವರಿಗೆ ಭಗವಂತ ಸಿಗ್ತಾನೆ. ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ ಯಸ್ಯ ಪ್ರಸಾದಾತ್ ನಾ ಗತಿ ಕುತೋ. ಗುರುಗಳ ಕೃಪೆಯಿಂದ ನಮಗೆ ಭಗವಂತ ಸಿಗ್ತಾನೆ. ಗುರುಗಳ ಕೃಪೆ ಇಲ್ಲ ಅಂತ ಹೇಳಿದ್ರೆ ನಮಗೆ ಭಗವಂತ ಸಿಗೋದಿಲ್ಲ. ಅದರಿಂದನೇ ಅನೇಕ ವೈಷ್ಣವ ಆಚಾರ್ಯರು ಹಾಡಿದ್ದಾರೆ, ಅಮಿತೋ ಕಂಗಾಲ ತವ ಪಾಚೆ ಪಾಚೆ, ನಾನೊಬ್ಬ ಕಂಗಾಲ ಹಂಗತ್ರ ಏನೂ ಇಲ್ಲ, ನಾನು ಕೇವಲ ಕೃಷ್ಣ 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 ಬೋಲೆ, ನಾನು ಕೃಷ್ಣ ಕೃಷ್ಣ ಅಂತ ಹೇಳ್ಕೊಂಡು ಗುರುಗಳ ಹಿಂದೆ ಓಡ್ತೀನಿ ಅಷ್ಟೇ. ಗುರುಗಳ ಮುಂದೆ ಹೋಗ್ತಾ ಇರ್ತಾನೆ, ನಾನು ಹಿಂದೆ ಕೃಷ್ಣ ಕೃಷ್ಣ ಅಂತ ಓಡ್ತೀನಿ ಅಷ್ಟೇ. ನಾನು ಕೃಷ್ಣನ ಕೊಡುವಂತ ಶಕ್ತಿ ಯಾರಿಗಿದೆ? ಕೇವಲ ಗುರುಗಳಿಗೆ ಮಾತ್ರ ಇದೆ. ಅದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಗುರುಗಳನ್ನು ಸ್ವೀಕಾರ ಮಾಡಬೇಕು. ಇಷ್ಟೇ ಜ್ಞಾನ ಹೊಂದಿರಲಿ, ಸಾಧುಗಳ ಭಕ್ತರ ಸಂಘದಲ್ಲಿರಬೇಕು, ಗುರುಗಳ ಸೇವೆಯಲ್ಲಿ ತೊಡಗಿರಬೇಕು, ಗುರುಗಳಿಂದ ದೀಕ್ಷೆ ಪಡ್ಕೊಳ್ಳೇಬೇಕು. ಗುರುಗಳ ದೀಕ್ಷೆ ಪಡ್ಕೊಳ್ಳದೆ ನನಗೆ ಭಗವಂತ ಸಿಗ್ತಾನೆ ಅಂತ ಚಿಂತನೆ, ಇದು ಹಿರಣ್ಯಕಶಿಪುವಿನ ಚಿಂತನೆ. ಹೀಗೆ ಇನ್ನೊಂದು ಉದಾಹರಣೆ ಇದೆ, ಸೌಬಾರಿ ಋಷಿಗಳು. ಸೌಬಾರಿ ಋಷಿ, ಅವರಿಗೆ ನಮಗೆ ಸಂಸಾರ ಬೇಡ, ಈ ಸಂಸಾರದ ಎಲ್ಲ ಆತಂಕಗಳು ಬೇಡ ಅಂತ ಹೇಳಿ ಅದು ನದಿ ಒಳಗಡೆ ಹೋಗಿ ಅವರು ತಪಸ್ಸೆ ಮಾಡ್ತಾ ಇದ್ರು. ಆಳವಾದ ನದಿಯೊಳಗೆ ಕೂತ್ಕೊಂಡು ಅಲ್ಲಿ ತಪಸ್ಸೆ ಮಾಡ್ತಾ ಇದ್ರು. ಆ ಸಿದ್ಧಿಯಲ್ಲಿ ನಿನ್ನ ಒಳಗಡೆ ಉಸಿರಾಟ ಮಾಡೋದ ಸಿದ್ಧಿಯಿಂದ ತಪಸ್ಸೆ ಮಾಡ್ಕೊಂಡು ಕೂತಿದ್ರು. ಅರೆ, ಒಂದ್ ದಿವಸ ಅಲ್ಲಿ ಗರುಡ ಬರ್ತಾನೆ. ಗರುಡ ಬಂದು ಆ ನದಿಯಲ್ಲಿರೋ ನೀರಲ್ಲಿ ಮೀನುಗಳನ್ನು ತಿಂತಾ ಇರ್ತಾನೆ. ಅವಾಗ ಮೀನಿನ ಪರಿವಾರದವರು ಹೋಗಿ ಸೌಬರಿ ಮುರಿನ ಪ್ರಾರ್ಥನೆ ಮಾಡ್ಕೋತಾಳೆ, ಕಾಪಾಡಿ ಕಾಪಾಡಿ, ನನ್ನ ಗಂಡ ನಾ ಈ ಗರುಡ ಬಂದು ತಿಂತಾ ಇದ್ದಾನೆ ಅಂತ. ಆಗ ಶ್ರೀ ಗರುಡ ತಿಂದು ಬಿಡ್ತಾನೆ ಆ ಮೀನನ್ನು. ಆಗ ಸೌಬರಿ ಋಷಿ ಶಾಪ ಹಾಕ್ತಾರೆ, ಮತ್ತೆ ಪುನಃ ನೀನು ಈ ನೀರಲ್ಲಿ ಬಂದು ಮೀನ್ ತಿಂದ್ರೆ ಮತ್ತೆ ನೀನ್ ನಾಶ ಆಗ್ತೀಯ ಅಂತ ಶಾಪ ಹಾಕ್ತಾರೆ. ಸೌಬಾರಿ ಮುನಿ ಯೋಚನೆ ಮಾಡಲಿಲ್ಲ, ಗರುಡ ಯಾವುದೋ ಸಾಮಾನ್ಯದ ವ್ಯಕ್ತಿ ಅಲ್ಲ, ಗರುಡ ಕೃಷ್ಣ ವಾಹನ ಅಂದ್ರೆ ಅವನು ಶ್ರೇಷ್ಠವಾದಂತಹ ಭಕ್ತ, ಮಹಾನ್ ವೈಷ್ಣವ. ಆ ವೈಷ್ಣವ ಯಾವ್ದು ತಪ್ಪು ಮಾಡೋದಿಲ್ಲ, ಅವನಿಗೆ ಕೊಟ್ಟಿರೋಂಥ ಆಹಾರವನ್ನು ಸ್ವೀಕಾರ ಮಾಡ್ತಾ ಇದ್ದ ಅಷ್ಟೇ. ಅರೆ, ಸೌಬರಿ ಮುನಿ ಮೋಹಿತನಾದ, ತಾನು ನೀರಲ್ಲಿದ್ದೀನಿ, ಈ ನೀರಲ್ಲಿ ಇಂತಹ ಎಲ್ಲ ಮೀನುಗಳ ಜೊತೆ ನಾನು ಶ್ವಾಸ ಮಾಡ್ತಾ ಇದ್ದೀನಿ, ಅಂದ್ರೆ ಈ ಮೀನುಗಳು ರಕ್ಷಣೆ ಮಾಡೋದು ನನ್ನ ಕರ್ತವ್ಯ ಅಂತ ಚಿಂತನೆ ಮಾಡಿ ಅವನು ಮಹಾನ್ ವೈಷ್ಣವ ಗರುಡನಿಗೆ ಶಾಪ ಹಾಕ್ತ. ಆದ್ರೆ ಆ ಶಾಪದಿಂದ ಅವನು ಊಹಾತ್ಮಕ ಚಿಂತನೆಯಿಂದ ಗರುಡನಿಗೆ ಶಾಪ ಹಾಕುವಷ್ಟು ನನಗೆ ಶಕ್ತಿ ಇದೆ ಅಂತ ಹೇಳಿ ತಿಳ್ಕೊಂಡ. ನಿಜವಾಗಿ ಗರುಡನಿಗೆ ಶಾಪ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ಗರುಡ ಎಲ್ಲರಿಗಿಂತ ಮಿಗಿಲಾದಂಥವನು. ಸೌಬರಿ ಮುನಿ ಶಾಪ ಹಾಕಿದ್ರು ಕೂಡ ಅದನ್ನು ಮೀರಿಸುವಂತ ಶಕ್ತಿ ಗರುಡನಿಗಿತ್ತು. ಅರೆ, ಗರುಡ ಹಾಗೆ ಮಾಡಲಿಲ್ಲ, ಆಯ್ತು ನಿಮ್ ಬ್ರಾಹ್ಮಣರು ಮಹಾನ್ ವೈಷ್ಣವರು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಆದ್ರೆ ಸೌಬರಿ ಮುನಿಗೆ ಏನಾಯ್ತು, ಅವರ ಒಂದು ಊಹಾತ್ಮಕ ಚಿಂತನೆಯಿಂದ ಅವರಿಗೆ ವೈಷ್ಣವ ಅಪರಾಧ ಆಯಿತು. ಮತ್ತೆ ಅವರು ಕಾಲಕ್ರಮೇಣ ಈ ಮೀನುಗಳ ಸಂಘದಲ್ಲಿ ಆ ಮೀನುಗಳು ಒಂದು ಹೆಣ್ಣು ಮೀನು ಗಂಡ ಮೀನು ಸಂಘ ಮಾಡೋದು ಕಂಡು ಅವರ ಮನಸ್ಸು ವಿಚಲಿತ ಆಯಿತು ಅಂತ ತಪಸ್ಸಿಂದ ಹೊರಗೆ ಬಂದು ಅವರು ಅನೇಕ ಹೆಣ್ಣು ಮಕ್ಕಳನ್ನು ಮದುವೆ ಆಗ್ತಾರೆ, ಅನೇಕ ಮದುವೆಗಳಾಗ್ತಾರೆ ಅವರು. ಯಾವ ವ್ಯಕ್ತಿ ಸಂಸಾರ ಬೇಡ ಅಂತ ಹೇಳಿ ನದಿಯೊಳಗಡೆ ಕೂತ್ಕೊಂಡು ತಪಸ್ಸೆ ಮಾಡ್ತಾ ಇದ್ದಂಥವನು ಆ ಊಹಾತ್ಮಕ ಚಿಂತನೆಯಿಂದ ಸ್ವ ಇಚ್ಛೆಯಿಂದ ಅವನು ಯಾರು ರಕ್ಷಣೆ ಮಾಡಬೇಕು ನಾನೇ ರಕ್ಷಕ ಅಂತ ಚಿಂತನೆಯಿಂದ ಅವನು ಸಂಸಾರದಲ್ಲಿ ಮುಳುಗೋದ. ಅದರಿಂದ ನಾವು ಎಚ್ಚರಿಕೆ ಇರಬೇಕು. ಸುಧಾವಾರಿ ಮುನಿ ಭಕ್ತರ ಸಂಘದಲ್ಲಿರಲಿಲ್ಲ, ಗುರುಗಳ ಸಂಘದಲ್ಲಿರಲಿಲ್ಲ, ಸ್ವಂತವಾಗಿ ತಪಸ್ಸೆ ಮಾಡ್ತಾ ಇದ್ದ, ಅದರಿಂದ ಅವನು ಸಂಸಾರಕ್ಕೆ ಬಿದ್ದ. ಹಾಗೆಯೇ ಯಾವಾಗಲೂ ನಾವು ತುಂಬಾ ಎಚ್ಚರ ಇರಬೇಕು. ಒಮ್ಮೆ ಒಬ್ಬ ಶಿಷ್ಯರು ಪ್ರಭುಪಾದ ಹೇಳ್ತಾರೆ, ಪ್ರಭುಪಾದ ನಾನು ಕೃಷ್ಣ ಪ್ರಜ್ಞೆ ಪಾಲನೆ ಮಾಡ್ತಾ ಇದ್ದೀನಿ, ಆದ್ರೆ ಒಮ್ಮೊಮ್ಮೆ ಏನಾಗುತ್ತೆ ನನ್ನ ಮನಸ್ಸು ಮಾಯೆಯಲ್ಲಿ ಮುಳುಗೋಗ್ಬಿಡುತ್ತೆ, ಮಾಯಾ ಚಿಂತನೆ ಮಾಡ್ತಾ ಇರ್ತೀನಿ ಅಂತ. ಒಬ್ಬ ಪ್ರಭುಪಾದ ಹೇಳ್ತಾರೆ, ನೀನು ಯಾವಾಗ್ಲೂ ಮಾಯಾ ಚಿಂತನೆಯಲ್ಲೇ ಇರ್ತೀಯ, ಯಾವಾಗ್ಲೂ ಒಮ್ಮೊಮ್ಮೆ ಕೃಷ್ಣ ಭಕ್ತಿ ಮಾಡ್ತೀಯಾ ಅಂತ. ಸೊ ನಾವು ಅನ್ಕೋತೀವಿ, ನಾವೆಲ್ಲ ಜಪ ಮಾಡ್ತಾ ಇದ್ದೀವಿ, ನಾವೆಲ್ಲ ಕೃಷ್ಣ ಭಕ್ತರು ಅಂತ ಅನ್ಕೊಂಡಿದ್ದೀವಿ. ಅರೆ, ನಾವು ಜಪ ಮಾಡ್ತಾ ಇರ್ಬೇಕು, ನಮ್ಮ ಮನಸ್ಸಲ್ಲಿ ಏನ್ ಚಿಂತನೆ ಇದೆ, ಯಾವ ರೀತಿ ನಮ್ಮ ನಡವಳಿಕೆ ಇದೆ. ಎಲ್ಲೋ ಕೆಲವೊಮ್ಮೆ ತುಂಬಾ ದುಃಖವಾದಾಗ ಎಲ್ಲೋ ಒಂದ್ ಸ್ವಲ್ಪ ಮಾತ್ರ ಕೃಷ್ಣ ಅಂತ ಪ್ರಾರ್ಥನೆ ಮಾಡ್ತೀವಿ. ಅರೆ, ಮಿಕ್ಕಿದ ಸಮಯ ಎಲ್ಲವೂ ಕೂಡ ಹಣ, ನಮ್ಮ ಕೆಲಸ, ಮುಂದೆ ಏನ್ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಕಾಮ, ಕ್ರೋಧ, ಮದ, ಮಾಚರ್ಯ, ಮೋಹ, ಲೋಭ, ಇದರಿಂದನೇ ನಮ್ಮ ಚಿಂತನೆ ಇದೆ. ಬಾಯಲ್ಲಿ ಜಪ ಮಾಡ್ತಾ ಇದ್ರು ಕೂಡ ಮನಸ್ಸಲ್ಲಿ ಎಂತಹ ಇಂತಹ ವಾಸನೆಗಳೇ ತುಂಬಿಕೊಂಡಿರುತ್ತೆ. ಸೊ ಅದರಿಂದ ನಾವು ಯಾವಾಗಲೂ ಆಶ್ರಯದಲ್ಲಿರಬೇಕು. ಗುರು ಆಶ್ರಯ, ಗುರುಗಳ ಆಶ್ರಯ ಪಡ್ಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕ.
ಒಮ್ಮೆ ಪ್ರಭುಪಾದ್ ಒರಿಸದಲ್ಲಿ ಇರಬೇಕಾದ್ರೆ ಅಲ್ಲಿ ಗೌರ್ ಗೋವಿಂದ್ ಮಹಾರಾಜ್ಗೆ ಹೇಳಿದ್ರು, ಈ ಶ್ರೀಮದ್ ಭಾಗವತಂ ಆಂಗ್ಲ ಭಾಷೆಯಿಂದ ಒರಿಯಾ ಭಾಷೆಗೆ ಅನುವಾದ ಮಾಡಿ ಅಂತ. ಗೌರ್ ಗೋವಿಂದ್ ಮಹಾರಾಜ್ ಅಲ್ಲಿ ಕೂತ್ಕೊಂಡು ಹಗಲು ರಾತ್ರಿ ಪ್ರಯತ್ನ ಮಾಡಿದ್ರು. ಅಲ್ಲಿ ಮಂದಿರನು ನೋಡ್ಕೋಬೇಕಾಗಿತ್ತು, ಪ್ರಚಾರ ಮಾಡಬೇಕಾಗಿತ್ತು, ಮತ್ತೆ ಪುಸ್ತಕಗಳು ಕೂಡ ಬರಿಬೇಕಾಗಿತ್ತು. ಪ್ರಭುಪಾದ್ ಕೇಳ್ತಾರೆ, ಯಾವಾಗ ಬರೆಯುತ್ತೆ, ಮುಗಿಯುತ್ತೆ, ನೀನು ಪುಸ್ತಕಗಳನ್ನು ಅನುವಾದ ಮಾಡಿ ಅಂತ. ಗೌರ್ ಗೋವಿಂದ್ ಮಹಾರಾಜ್ ಹೇಳ್ತಾರೆ, ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ಅದು ನಂಗೆ ಆಗ್ತಾ ಇಲ್ಲ, ಈ ಟೆಂಪಲ್ ಮ್ಯಾನೇಜ್ಮೆಂಟ್ ನೋಡ್ಕೋಬೇಕು ಮತ್ತೆ ಅನುವಾದ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಕೈ ಆಗ್ತಾ ಇಲ್ಲ ಅಂತ. ಆಗ ಪ್ರಭುಪಾದ್ ಹೇಳ್ತಾರೆ, ಸರಿ ಟೆಂಪಲ್ ಮ್ಯಾನೇಜ್ನ ನಾನು ಬೇರೆ ಯಾರು ಕೊಡ್ತೀನಿ, ನೀನು ಕೂತ್ಕೊಂಡು ಅನುವಾದ ಮಾಡು, ಯಾಕಂದ್ರೆ ಗ್ರಂಥಗಳು ವಿತರಣೆ ಮಾಡುವುದು ತುಂಬಾ ಅವಶ್ಯಕವಾದಂತಹದ್ದು. ಅನಂತರ ಅವ್ರು ನೋಡ್ತಾರೆ, ಅಲ್ಲಿ ಒಬ್ಬ ಅಮೆರಿಕನ್ ಭಕ್ತ ಆಗಿ ಹೋಗ್ತಾ ಇರ್ತಾನೆ. ಪ್ರಭುಪಾದ್ ಹೇಳ್ತಾರೆ, ಸರಿ ನಾಳೆಯಿಂದ ಮ್ಯಾನೇಜ್ಮೆಂಟ್ ಆ ಭಕ್ತನಿಗೆ ಕೊಡ್ತೀನಿ ಅಂತ. ಆಗ ಗೌರ್ ಗೋವಿಂದ್ ಮಹಾರಾಜ್ ಹೇಳ್ತಾರೆ, ಆ ವ್ಯಕ್ತಿ ಇವತ್ತು ರಾತ್ರಿ ಅಮೆರಿಕಾಗೆ ಹೋಗ್ಲಿಕ್ಕೆ ತಯಾರಾಗ್ತಾ ಇದ್ದಾನೆ, ಒಂದು ಆಗ್ಲೇ ಫ್ಲೈಟ್ ಎಲ್ಲ ಬುಕ್ಕಿಂಗ್ ಆಗಿದೆ ಅಂತ. ಪ್ರಭುಪಾದ್ ನೀನ್ ಚಿಂತನೆ ಮಾಡಬೇಡ, ನಿನ್ ಬುಕ್ ಅನುವಾದ ಮಾಡು, ಒಂದೊಂದು ಮ್ಯಾನೇಜರ್ ಮಾಡ್ತೀನಿ ಅಂತ. ಮತ್ತೆ ಇನ್ನೊಬ್ಬರು ಶಿಷ್ಯನ ಕಳಿಸ್ತಾರೆ, ಹೋಗಿ ಅವ್ನು ಕರ್ಕೊಂಡ್ ನನ್ನ ಆಫೀಸ್ಗೆ ಅಂತ. ಆಗ ಭಕ್ತ ಅವನ ಮನಸ್ಸಿಗೆ ಸ್ವಲ್ಪ ಆತಂಕ ಹುಡ್ತಾ ಇರುತ್ತೆ, ಪ್ರಭುಪಾದ್ ಯಾಕೆ ನನ್ನನ್ನು ಕರೀತಾ ಇದ್ದಾರೆ, ಏನೋ ಇರಬೇಕು ಅಂತ ಮನಸ್ಸಲ್ಲಿ ಆವಾಗಲೇ ಅವನ ಮನಸ್ಸಲ್ಲಿ ಏನೋ ಚಿಂತನೆ ಬರುತ್ತೆ. ಮತ್ತೆ ಪ್ರಭುಪಾದ್ ಅಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಒಂದು ಮುಗುಳ್ನಗೆ ನಗ್ತಾ ನೋಡ್ತಾ ಇರ್ತಾರೆ ಆ ಭಕ್ತನನ್ನೇ. ಆವಾಗ ಆ ಮುಗುಳ್ನಗೆ ಕಂಡು ಆ ಭಕ್ತನಿಗೆ ಇನ್ನೂ ಆತಂಕ ಆಗುತ್ತೆ, ಏನೋ ಪ್ರಭುಪಾದ್ ಇವತ್ತು ಏನೋ ಹೇಳ್ತಾರೆ ನನಗೆ, ಏನೋ ಆದೇಶ ಕೊಡ್ತಾರೆ ನನಗೆ. ಪ್ರಭುಪಾದ್ ಹೇಳ್ತಾರೆ, ಇವತ್ತಿನಿಂದ ನೀನೇ ಟೆಂಪಲ್ ಮ್ಯಾನೇಜ್ಮೆಂಟ್ ನೋಡ್ಕೋಬೇಕು, ಅಲ್ಲಿ ಗೌರ್ ಗೋವಿಂದ್ ಮಹಾರಾಜ್ ಶ್ರೀಮದ್ ಭಾಗವತ ಅನುವಾದ ಮಾಡ್ತಾ ಇದ್ದಾರೆ, ಅವ್ರಿಗೆ ಸಮಯ ಬೇಕಾದ ಮ್ಯಾನೇಜ್ಮೆಂಟ್ ನೀನೇ ನೋಡ್ಕೋ ಅಂತ. ಅರೆ ಭಕ್ತನಿಗೆ ಅದು ಇಷ್ಟ ಇರಲಿಲ್ಲ, ಯಾಕಂದ್ರೆ ಅವನಿಗೆ ಅಮೆರಿಕಾ ಹೋಗ್ಬೇಕು ಅಂತ ಆಸೆ ಇತ್ತು, ಅಮೆರಿಕಾಗೆ ಹೋಗ್ಬೇಕು, ಮತ್ತೆ ಹೆಂಗೆ ತಪ್ಪಿಸ್ಕೊಳ್ಳೋದು ಪ್ರಭುಪಾದ್ರಿಂದ. ಅದಕ್ಕೆ ಅವ್ರು ಹೇಳ್ತಾರೆ, ಪ್ರಭುಪಾದ್ ನಾನು ಅಮೆರಿಕಾಗೆ ಹೋಗ್ಬೇಕು ಅಂತಿದ್ದೆ, ನನಗೆ ಇಲ್ಲಿ ಇಲ್ಲಿ ಊಟ ಸೆಟ್ ಆಗ್ತಾ ಇಲ್ಲ, ನನಗೆ ಇಲ್ಲಿದು ವಾತಾವರಣ ಸೆಟ್ ಆಗ್ತಾ ಇಲ್ಲ, ನನ್ನ ಆರೋಗ್ಯ ಚೆನ್ನಾಗಿಲ್ಲ. ಪ್ರಭುಪಾದ್ ಹೇಳ್ತಾರೆ, ತೊಂದರೆ ಇಲ್ಲ, ಯಾವಾಗಲೂ ಹೊಸ ಜಾಗ ಅಲ್ವಾ, ಹೊಸ ಜಾಗದಲ್ಲಿ ಹಂಗೆ ಸ್ವಲ್ಪ ಕಷ್ಟ ಆಗುತ್ತೆ, ಇನ್ನು ಸ್ವಲ್ಪ ದಿವಸ ಇಲ್ಲೇ ಇದ್ರೆ ಹಿಂಗೆಲ್ಲ ಅಭ್ಯಾಸ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಮತ್ತೆ ಅವ್ನು ಯೋಚನೆ ಮಾಡ್ತಾನೆ, ಇನ್ನೇನು ಹೇಳೋದು, ಪ್ರಭುಪಾದ್ ನ್ಯೂಯಾರ್ಕ್ ಅಲ್ಲಿ ನನಗೋಸ್ಕರ ಅವರು ಹೊಸ ಡಿಪಾರ್ಟ್ಮೆಂಟ್ ಮಾಡಿದ್ದಾರೆ, ನನಗೊಂದು ಡಿಪಾರ್ಟ್ಮೆಂಟ್ ಕೊಟ್ಟು ಆ ಡಿಪಾರ್ಟ್ಮೆಂಟ್ ನೋಡ್ಕೋಬೇಕು ಅಂತ ಕೆಲಸ ಕೊಟ್ಟಿರೋ ಕಾರಣ ನಾನು ಹೋಗ್ತಾ ಇದ್ದೀನಿ, ನಾನು ಹೋಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಆ ಡಿಪಾರ್ಟ್ಮೆಂಟ್ ನಿಂತೋಗುತ್ತೆ. ಪ್ರಭುಪಾದ್ ತೊಂದರೆ ಇಲ್ಲ, ಅಲ್ಲಿನೂ ಅನೇಕ ಭಕ್ತರು ಇದ್ದಾರೆ, ಇನ್ಯಾರಿಗೋದ್ರು ಹೇಳ್ತೀನಿ ಅವ್ರಿಗೆ ಡಿಪಾರ್ಟ್ಮೆಂಟ್ ನೋಡ್ಕೊಳಕ್ಕೆ ಅಂತ. ಮತ್ತೆ ಭಕ್ತ ತಿರುಗ ಯೋಚನೆ ಮಾಡ್ತಾನೆ, ಏನ್ ಹೇಳೋದು, ಪ್ರಭುಪಾದ್ ನನಗೆ ಇಲ್ಲಿ ಜಿ ಬಿ ಸಿ ಸೆಟ್ ಆಗ್ತಾ ಇಲ್ಲ, ನನ್ನ ಮೇಲಿರುವಂತಹ ಈ ಮ್ಯಾನೇಜರ್ ಇನ್ನೊಬ್ಬ ಆ ಜಿ ಬಿ ಸಿ ನನ್ಗೆ ಸೆಟ್ ಆಗ್ತಾ, ತೊಂದರೆ ಇಲ್ಲ, ನಾನು ಅವನು ಇವತ್ತೇ ಬದಲಾಯಿಸ್ಬಿಡ್ತೀನಿ, ನೀನ್ ಲೇ ನೋಡ್ಕೋ. ಸೊ ಹೀಗೆ ಆ ವ್ಯಕ್ತಿ ತುಂಬಾ ತುಂಬಾ ಪ್ರಯತ್ನ ಮಾಡ್ತಾ ಇದ್ದ. ಅನಂತರ ಅವ್ನು ಹೇಳ್ತಾನೆ, ಕೊನೆಯದಾಗಿ ಯೋಚನೆ ಮಾಡಿ ಹೇಳ್ತಾನೆ, ಏನಾದ್ರೂ ಮಾಡ್ಬೇಕಲ್ಲ, ಹೆಂಗ್ ತಪ್ಪಿಸ್ಕೊಳ್ಳೋದು, ಪ್ರಭುಪಾದ್ ನನ್ಗೆ ಜಪ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇಲ್ಲಿ ತುಂಬಾ ಟೆನ್ಷನ್, ನನ್ಗೆ ಜಪ ಮಾಡ್ಲಿಕ್ಕೆ ಆಗೋದಿಲ್ಲ, ಜಪ ಮುಖ್ಯ ಅಲ್ವಾ ಜೀವನದಲ್ಲಿ ಮಾಡ್ಬೇಕಲ್ಲ, ಪ್ರತಿನಿತ್ಯ ನಾನು ಅಮೆರಿಕಾಗ ಹೋದ್ರೆ ನಾನು ಆರಾಮಾಗಿ ಜಪ ಮಾಡ್ತೀನಿ, ಸಾಧನೆ ಚೆನ್ನಾಗಾಗುತ್ತೆ, ಒಳ್ಳೆ ಭಕ್ತನ ಆಗ್ತೀನಿ ಅಂತ. ಯಾಕಂದ್ರೆ ತುಂಬಾ ಬೆಳಗಿನ ಸಾಯಂಕಾಲ ಬರೀ ಕೆಲಸ ಕೊಡ್ತಾರೆ, ಸೇವೆನೆ ಕೊಡ್ತಾರೆ, ಬೆಳಗಿನ ಸಾಯಂಕಾಲ ಸೇವೆ ಕೊಟ್ಟು ನನಗೆ ಟೈಮೇ ಸಿಗ್ತಾ ಇಲ್ಲ. ಪ್ರಭುಪಾದ್ ಹೇಳ್ತಾರೆ, ಪೂರ್ತಿ ದಿನ ಶ್ರೀ ಕೃಷ್ಣನಿಗೋಸ್ಕರ ಸೇವೆ ಮಾಡ್ತಾ ಇದೆಯಾ, ಮತ್ತೆ ಜಪ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ, ಇನ್ನು ಇಲ್ಲೇ ಇರು ಅಂತ ಹೇಳ್ತಾರೆ. ಮತ್ತೆ ವ್ಯಕ್ತಿಗೆ ಗೊತ್ತಾಗ್ಬಿಡುತ್ತೆ, ನಾನೇನ್ ಹೇಳೋದ್ರು ಕೂಡ ಪ್ರಭುಪಾದ್ ಬಿಡೋದಿಲ್ಲ, ಆಯ್ತು ಪ್ರಭುಪಾದ್ ನೀವ್ ಹೆಂಗ್ ಹೇಳ್ತೀರಾ ನಾನು ಮಾಡ್ತೀನಿ, ನಾನೇನ್ ಮಾಡ್ಬೇಕು ಅಂತ. ಹೀಗೆ ಶರಣ ಆಗ್ತಾನೆ, ಇದೊಂದು ಕೃಪೆ, ಒಬ್ಬ ಗುರುಗಳ ಕೃಪೆ ಅವನಿಗೆ ಸಿಗ್ತಾ ಇದೆ, ಪ್ರಭುಪಾದ್ರ ಕೃಪೆ ಅವನಿಗೆ ಸಿಗ್ತಾ ಇದೆ. ಅವ್ನು ಎಷ್ಟು ತಪ್ಪಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರು, ಆ ಗುರುಗಳು ಅವನಿಗೆ ಕೃಪೆ ತೋರಿಸಿರೋ ಕಾರಣ, ಆ ಗುರುಗಳ ಕೃಪೆಯಿಂದ ಅವನು ಗುರುಗಳ ಆದೇಶ ಪಾಲನೆ ಮಾಡೋದ್ರಿಂದ ಕೃಷ್ಣ ಅನ್ನೋದು ಪ್ರಾಪ್ತಿ ಆಗುತ್ತೆ. ಅದರಿಂದ ನಾವು ಯಾವಾಗಲೂ ಸ್ವ ಇಚ್ಛೆಯಾಗಿ ನಡಿಬೇಕು, ನನ್ನನ್ನು ಯಾರು ಹೇಳಬಾರ್ದು, ನಾನು ಹೆಂಗ್ ಬೇಕಾಗಿ ಇರ್ತೀನಿ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಇವ್ರ ಯಾಕೆ ನನ್ ಕೇಳ್ತಾರೆ, ನಾನು ಎಷ್ಟು ಜಪ ಮಾಡ್ತಾ ಇದ್ದೀನಿ, ಏನ್ ಬುಕ್ ಓದ್ತಾ ಇದ್ದೀನಿ, ಆ ಬುಕ್ ಕ್ವಶನ್ ಬರೀರಿ, ಅದ್ ಪೇಪರ್ ಬರೀರಿ, ಇಂಟರ್ವ್ಯೂ ಮಾಡ್ತೀನಿ, ಇದೆಲ್ಲ ನನ್ಗೆ ಯಾಕೆ ಮಾಡ್ಬೇಕು, ನನ್ಗೇನು ಗೊತ್ತಿಲ್ವೇನೋ, ನನ್ ಬುದ್ಧಿ ಇಲ್ವೇನೋ, ನಾನು ದೊಡ್ಡವನೇನು, ಹೀಗೆಲ್ಲ ನಾವ್ ಯಾವತ್ತೂ ಚಿಂತನೆ ಮಾಡಬಾರ್ದು. ಹಿಂಗೆ ಖುಷಿಯಾಗ್ಬೇಕು, ಯಾರೋ ನಮ್ಮನ್ನು ಕೇಳ್ತಾ ಇದಾರಲ್ಲ, ಜಪ ಮಾಡ್ತಾ ಇದ್ದೀನ, ಗುರುಗಳ ಆಶ್ರಯ ಪಡ್ಕೋತಾ ಇದ್ದೀನ ಅಂತ ಕೇಳ್ತಾ ಇದಾರಲ್ಲ ಅಂತ ನಾವು ಸಂತೋಷ ಪಡಬೇಕು. ಹಾಗೂ ನಾವು ತಪ್ಪು ಮಾಡ್ತಾ ಇದ್ದಾಗ, ಓ ನನ್ನಲ್ಲಿ ಏನೋ ಒಂದು ದೋಷ ಇದೆ, ನನ್ನ ತಪ್ಪು ತೋರಿಸ್ಕೊಡ್ತಾ ಇದ್ದಾರೆ, ನಾನು ಈ ತಪ್ಪನ್ನ ಸರಿ ಪಡ್ಕೊಂಡು ನಾನು ಶುದ್ಧವಾದ ಭಕ್ತನಾಗ್ತೀನಿ ಅನ್ನುವಂತಹ ಚಿಂತನೆ ಒಬ್ಬನ ಬಳಸ್ಕೋಬೇಕು. ಇದು ಸಜ್ಜನ ಲಕ್ಷಣ.
ಇದು ಭಕ್ತರ ಲಕ್ಷಣ. ಇಂತಹ ಭಕ್ತಿಯ ಭಾವನೆ ನಮಗೆ ಶೀಘ್ರವಾಗಿ ನಮ್ಮ ಜೀವನ ಪರಿಪೂರ್ಣಗೊಳಿಸಲಿಕ್ಕೆ ಅವಕಾಶವನ್ನು ದೊರಕಿಸುತ್ತೆ. ಹರೇ ಕೃಷ್ಣ. ಪ್ರಶ್ನೆಗಳಿದೆಯಾ? ಪ್ರಶ್ನೆ ಇರೋದು, ಹಿರಣ್ಯಕಶಿಪು ಎಲ್ಲ ಜ್ಞಾನ ಗೊತ್ತಿದ್ರು ಕೂಡ ಅವನಿಗೆ ಹೆಂಗಿಂದ ಭಾವನೆ ಬಂತು ನಾನು ವಿಷ್ಣುವನ್ನು ವಿರೋಧಿಸಬೇಕು ಅಂತ. ಅಸುರರಾದರೂ ಕೂಡ ಅವರು ಕೂಡ ಗುರುಕುಲಕ್ಕೆ ಹೋಗ್ತಾರೆ, ಅವ್ರಿಗೂ ಆಚಾರ್ಯರಿದ್ದಾರೆ. ಒಬ್ಬ ತಪಸ್ಸೆ ಮಾಡಬೇಕು ಅಂತ ಹೇಳಿದ್ರೆ ವೇದಶಾಸ್ತ್ರಗಳಿಂದ ಜ್ಞಾನ ಪಡ್ಕೋಬೇಕು. ಅರೆ, ವೇದಗಳಲ್ಲಿ ಎರಡು ರೀತಿಯ ಜ್ಞಾನ ಇದೆ, ಒಂದು ಪ್ರವೃತ್ತಿ ಮಾರ್ಗ, ಇನ್ನೊಂದು ನಿವೃತ್ತಿ ಮಾರ್ಗ. ಪ್ರವೃತ್ತಿ ಮಾರ್ಗ ಅಂತ ಹೇಳಿದ್ರೆ ಇದೇ ಜಗತ್ತಿನಲ್ಲಿ ಹೆಂಗೆ ನಾ ಸಂತೋಷ ಮಾಡೋದು, ಏನೇನು ಯಜ್ಞಗಳು ಮಾಡಬೇಕು, ಏನು ಪೂಜೆಗಳು ಮಾಡಬೇಕು, ಏನು ವ್ರತಗಳು ಮಾಡೋದ್ರಿಂದ ನನಗೆ ಅಧಿಕವಾಗಿ ಐಶ್ವರ್ಯ ಸಿಗುತ್ತೆ, ನಾನು ಸತ್ ಮೇಲೆ ಸ್ವರ್ಗ ಲೋಕ ಹೋಗ್ತೀನಿ, ಇನ್ನೊಂದು ಲೋಕಕ್ಕೆ ಹೋಗ್ತೀನಿ, ಅಪ್ಸರೆಯರ ಸಂಗ್ರಹ ಮಾಡ್ತೀನಿ, ಈಗೆಲ್ಲ ಸಿದ್ಧಿಗಳು ಸಿಗುವಂತಹ ಜ್ಞಾನವೂ ಕೂಡ ವೇದಗಳಲ್ಲಿದೆ. ಇನ್ನೊಂದು ಮಾರ್ಗ ಇದೆ, ಈ ಸಂಸಾರದ ಮೇಲೆ ವೈರಾಗ್ಯ ಬೆಳೆಸ್ಕೊಂಡು ಶುದ್ಧವಾದಂತಹ ನಿಸ್ವಾರ್ಥ ನಿಷ್ಕಾಮ ಭಕ್ತಿಯನ್ನು ಪಡಲಿಕ್ಕೂ ಮಾರ್ಗ ಇದೆ. ಸೊ ಎರಡೂ ಇದೆ. ಅರೆ, ಈ ಅಸುರರು ಏನು ಮಾಡ್ತಾರೆ, ಈ ಪ್ರವೃತ್ತಿ ಮಾರ್ಗವನ್ನು ಅನುಸರಿಸ್ತಾರೆ, ನನಗೇನೋ ಬೇಕು. ಸೊ ಯಾವಾಗೊಬ್ಬ ಮನಸ್ಸಿನಲ್ಲಿ ನನಗೆ ಏನೋ ಬೇಕು ಬೇಕು ಅಂತ ಆಸೆಗಳು ಬರುತ್ತೆ, ಅವನ ಮನಸ್ಸು ಭಗವಂತನಿಗೆ ವಿರೋಧವಾಗಿ ಹೋಗುತ್ತೆ. ಯಾಕೆಂದರೆ ಭಗವಂತ ಏನು ಹೇಳ್ತಾ ಇದ್ದಾರೆ, ನನಗೆ ಶರಣಾಗು, ಇದನ್ನೆಲ್ಲ ತ್ಯಾಗ ಮಾಡು. ನಮಗೆ ಯಾವಾಗ ನನಗೆ ಬೇಕು ಬೇಕು ಅಂತ ಆಸೆ ಇರುತ್ತೆ, ಅವಾಗ ಕೃಷ್ಣ ಭಕ್ತಿ ನಮ್ಮ ತಲೆಯೊಳಗೆ ಹೋಗೋದಿಲ್ಲ. ನನಗೆ ಬೇಕು ಬೇಕು ಅಂತ ಚಿಂತನೆ ಯಾರು ಅಡಚಣೆ ಮಾಡ್ತಾರೆ ಅವರೆಲ್ಲ ಶತ್ರುಗಳು ಆಗ್ಬಿಡ್ತಾರೆ. ಅಸುರರಿಗೆ ಗುಣ ಏನು? ಅಸುರದ ಲೋಕ ಇದೆ, ಆದರೆ ಆಸೆಗಳು ಅಧಿಕಾರ ಕಾರಣ ದೇವತೆಗಳ ಲೋಕವೂ ನನಗೆ ಬೇಕು, ಎಲ್ಲ ಲೋಕವೂ ನನಗೆ ಬೇಕು, ಹೀಗೆ ಆಸೆಗೆ ಮಿತಿ ಇಲ್ಲ. ಸೊ ಯಾವಾಗ ನಾವು ಪ್ರವೃತ್ತಿ ಮಾರ್ಗ ಅನುಸರಿಸ್ತೀವಿ, ಶುರುವಿನಲ್ಲಿ ಹೆಂಗೆ ಮಾಡ್ತೀವಿ, ನಮ್ಗೆ ಸ್ವಲ್ಪ ಸಾಕು, ನಮ್ಗೆ ಸ್ವಲ್ಪ ಹಣ ಬೇಕಾಗಿದೆ, ಸ್ವಲ್ಪ ಶಕ್ತಿ ಬೇಕಾಗಿದೆ, ಅರೆ ಅದಕ್ಕಿಂತ ಮೇಲೆ ತೃಪ್ತಿ ಆಯ್ತಾ, ಇಲ್ಲ ನಂಗೆ ಇನ್ನೂ ಅಧಿಕವಾಗಿ ಶಕ್ತಿ ಬೇಕು, ಇನ್ನೂ ಬೇಕು. ಸೊ ಹೀಗೆ ಇನ್ನೂ ಬೇಕು ಬೇಕು ಬೇಕಂತ ಹೋಗ್ತಾ ಇದ್ದ ಹಾಗೆ ಅವನೇನಾಗುತ್ತೆ, ಅವನು ಬೇರೆಯವರ ಒಂದು ಆಸ್ತಿಯನ್ನು ಆಕ್ರಮಣವಾಗಿ ಅವನು ಸಂಗ್ರಹ ಮಾಡಲಿಕ್ಕೆ ಶುರು ಮಾಡ್ತಾನೆ. ಈ ಕಾರಣದಿಂದ ಅವಾಗ ಭಗವಂತ ಮುದಲ್ ಬರ್ತಾರೆ. ಯಾಕಂದ್ರೆ ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತಿಕ್ತೇನ ಭುಂಜಿತಃ ಮಾಗದಃ ಕಸ್ಯಸ್ವಿತ್ ಧನಂ. ಉಪದೇಶ ಏನಿದೆ, ಭಗವಂತ ಈ ಜಗತ್ತಿನ ಸೃಷ್ಟಿಕರ್ತ, ಪ್ರತಿಯೊಂದು ಜೀವಿಗೂ ಏನೇನು ಬೇಕು ಅನ್ನೋದನ್ನು ಎಲ್ರಿಗೂ ನೇಮಿಸಿದ್ದಾನೆ, ಅವರವರ ಗುಣಗಳ ಪ್ರಕಾರ, ಅವರವರ ಕರ್ಮಗಳ ಪ್ರಕಾರ ನೀವು ಇಷ್ಟಿಷ್ಟು ಅನುಭವಿಸ್ಬೇಕು ಅಂತ ಕೊಟ್ಟಿರ್ತಾನೆ. ಅರೆ, ಯಾವಾಗ ಆಸೆಗಳು ಸೇರಿಕೊಳ್ಳುತ್ತೆ ಅವನೇನ್ ಮಾಡ್ತಾನೆ, ತನ್ನ ಆಸೆ ಜೊತೆ ಇನ್ನೊಬ್ಬರ ಐಶ್ವರ್ಯವನ್ನು ಸಂಗ್ರಹ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆವಾಗ ಏನಾಗುತ್ತೆ, ಕರ್ಮಗಳ ಬಂಧನಕ್ಕೆ ಒಳಗಾಗ್ತಾನೆ, ಕರ್ಮಗಳನ್ನ ಬಂಧನಕ್ಕೊಳಗಾಗಿ ಸಾತ್ವಿಕ ಗುಣದಿಂದ ರಾಜಸಿಕ ಗುಣ, ರಾಜಸಿಕ ಗುಣ ತಾಮಸಿಕ ಗುಣಕ್ಕೆ ಬೀಳ್ತಾನೆ. ತಾಮಸಿಕ ಹೊಡ್ಕೊಂಡು ಬಿದ್ದಾಗ ನನಗೆ ಭಗವಂತ ಶತ್ರು, ಯಾಕಂದ್ರೆ ನನ್ನ ಇಂದ್ರಿಯ ಭೋಗಕ್ಕೆ ಅಡಚಣೆ ಮಾಡ್ತಾ ಇದ್ದಾನೆ, ಹೀಗೆ ಮನಸ್ಸು ಹೋಗುತ್ತೆ. ಅದರಿಂದಾನೆ ಆಧ್ಯಾತ್ಮಿಕವಾಗಿ ಮುಂದುವರಿಬೇಕು ಅಂತ ಹೇಳಿದ್ರೆ ಮೊದಲು ನಮಗೆ ಇಂದ್ರಿಯ ಭೋಗದ ಮೇಲೆ ವೈರಾಗ್ಯ ಬರಬೇಕು. ಯಾರಿಗೆ ಇಂದ್ರಿಯ ಭೋಗಿಸುವಂತಹ ಕಿಂಚಿತ್ ಸ್ವಹ ಒಂದು ಕಲ್ಮಶ ಇದೆ, ಅದು ಮೇಲೆ ಹೋಗೋ ತನಕ ಬಿಡೋದಿಲ್ಲ, ತಿರ್ಗಾ ಕೆಳಗೆ ಹೇಳ್ಕೊಂಬಾರದು. ಎಷ್ಟೇ ತಪಸ್ಸೆ ಮಾಡಿರಲಿ, ಎಷ್ಟೇ ಜ್ಞಾನ ಇರಲಿ, ಆ ಮನಸ್ಸು ಭಗವಂತನ ಶರಣಾಗತಿ ಕಡೆ ಹೋಗೋದಿಲ್ಲ. ಸತ್ಯಯುಗದಲ್ಲಿ ಅಷ್ಟೊಂದು ಬಂಗಾರ ಎಲ್ಲಿಂದ ಬಂತು? ಇವಾಗಂದ್ರೆ ಪ್ರೊಡಕ್ಷನ್ ಮಾಡ್ತಾರ. ಸತ್ಯಯುಗದಲ್ಲಿ ಸಾಮಾನ್ಯವಾಗಿ ಬೇರೆ ಬೇರೆ ಲೋಕ, ನಾವು ಭಾಗವತ ಓದಿದಾಗ ಕೇವಲ ಭೂಮಿಯಲ್ಲೇ ಚಿನ್ನ ಇದೆ ಅಂತಲ್ಲ, ಬೇರೆ ಬೇರೆ ಲೋಕಗಳಿದೆ, ಸಪ್ತ ದ್ವೀಪಗಳು, ಸಪ್ತ ಸಮುದ್ರಗಳು. ನಾವು ಶ್ರೀಮದ್ ಭಾಗವತಂ 5ನೇ 6ನೇ ಸ್ಕಂದ ಹೋಗಬೇಕಾದ್ರೆ ಅಲ್ಲಿ ಬೇರೆ ದ್ವೀಪಗಳಿದೆ, ಆ ದ್ವೀಪಗಳಲ್ಲಿ ಬೇರೆ ತರದ ಚಿನ್ನಗಳಿದೆ, ಅನೇಕ ರೀತಿಯ ಚಿನ್ನಗಳಿದೆ, ಅನೇಕ ಬೆಲೆ ಬಾಳುವಂತಹ ಚಿನ್ನಗಳಿದೆ, ಸುಗಂಧ ಭರಿತವಾದಂತಹ ಒಂದು ಚಿನ್ನಗಳಿದೆ. ಇದು ಭಗವಂತ ಸೃಷ್ಟಿಯಲ್ಲಿ ಪ್ರಕೃತಿಯಲ್ಲಿ ಸೃಷ್ಟಿ ಮಾಡಿದ್ದಾನೆ, ಇಂತಹ ವೈಭವವನ್ನು ಸೃಷ್ಟಿ ಮಾಡಿದ್ದಾನೆ ಆನಂದಕ್ಕೋಸ್ಕರ, ಭೋಗಿಸ್ಕೋಸ್ಕರ. ಜೀವಾತ್ಮ ಭೋಗಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾನೆ, ಭಗವಂತ ಸೌಲಭ್ಯ ಕೊಟ್ಟಿದ್ದಾನೆ ಭೋಗಿಸುವಂತ, ಅರೆ ಅವನೇನ್ ಮಾಡ್ತಾನೆ, ಅಧಿಕವಾಗಿ ಭೋಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ.
ತನಗೆ ಮೀರಿ ಎಲ್ಲವನ್ನು ನನಗೆ ಭೋಗಿಸಬೇಕು ಅಂದ್ರೆ ತಾನೇ ಭಗವಂತನಾಗಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಯಾವಾಗ ನಾವು ಭಗವಂತನ ಭಕ್ತಿಯನ್ನು ಮಾಡ್ತೀವಿ, ಭೂದೇವಿ ಹೇಳ್ತಾಳೆ ನಮಗೆ ಚಿನ್ನ ವಜ್ರಗಳಿಂದ ಭೂಮಿಯಿಂದ ಬರುತ್ತೆ. ಮುಂಚಿನ ಸಮಯದಲ್ಲಿ ಬೆಟ್ಟಗಳಿಂದ ಚಿನ್ನ ವಜ್ರ ಎಲ್ಲ ಬರುತ್ತೆ, ಸಮುದ್ರಗಳಿಂದ ಮುತ್ತು ರತ್ನ ಹವಳ ಇದೆಲ್ಲ ಬರುತ್ತೆ. ಒಬ್ಬ ವ್ಯಕ್ತಿಗೆ ಮುಂದುವರಲಿಕ್ಕೆ ಈಗ ಚಿನ್ನ ವಜ್ರ ಬೇಕು, ದಾನಗಳು ಮಾಡಬೇಕು. ರಾಜರು ಮುಂಚಿನ ಸಮಯದಲ್ಲಿ ಯಜ್ಞ ಮಾಡಬೇಕಾದ್ರೆ ಪ್ರತಿ ದಿವಸ ಅವರು ದಾನಗಳು ಮಾಡ್ತಾರೆ. ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದ ಚಿನ್ನ ತಟ್ಟೆಯಲ್ಲಿ ಭೋಜನ ಮಾಡಿಸಿ ಚಿನ್ನ ತಟ್ಟೆನೆ ದಾನ ಮಾಡ್ತಾರೆ. ಇಷ್ಟೊಂದು ಐಶ್ವರ್ಯ ಆಯ್ತು ಸತ್ಯಯುಗದಲ್ಲಿ. ಯುಧಿಷ್ಠ ಮಹಾರಾಜನ ಯಜ್ಞ ಅದು ಸತ್ಯ ಅಲ್ಲ, ತ್ರೇತ ದ್ವಾಪರ ಯುಗದಲ್ಲಿ ಯುಧಿಷ್ಠ ಮಹಾರಾಜ ರಾಜಸೂಯ ಯಜ್ಞ ಮಾಡಬೇಕಾದ್ರೆ 400 ಮೈಲಿ ಅಗಲದಷ್ಟು ವಜ್ರ ವೈಡೂರ್ಯಗಳು ಚಿನ್ನಗಳನ್ನು ಅವರೆಲ್ಲ ಸಂಗ್ರಹ ಮಾಡಿದ್ರಂತೆ. ಕಲಿಯುಗದಲ್ಲಿ ಇದೆಲ್ಲ ಲುಪ್ತವಾಗಿದೆ. ಯಾಕೆ ಅಂತ ಹೇಳಿದ್ರೆ ನಾವು ಭಕ್ತಿ ಅನ್ನೋದು ಮಾಡ್ತಾ ಇದ್ದಾರೆ. ಮುಂಚಿನ ಸಮಯದಲ್ಲಿ ಎಲ್ಲರೂ ಭಗವಂತನ ಆರಾಧನೆ, ಸಾಧು ಸಂತರು ಜಾಸ್ತಿ ಭಗವಂತನ ಯಜ್ಞ ತಪಸ್ಯ ಎಲ್ಲ ಮಾಡೋದ್ರಿಂದ ಭೂದೇವಿ ಎಲ್ಲವನ್ನೂ ಕೊಡ್ತಾಳೆ. ಭೂದೇವಿ ಸಕಲ ಐಶ್ವರ್ಯಗಳಿದೆ. ಯಾವಾಗ ಒಬ್ಬ ವ್ಯಕ್ತಿ ಭಕ್ತಿ ಮಾಡೋದಿಲ್ಲ, ಭಗವಂತನ ವಿರುದ್ಧವಾಗಿ ನಿಂತಾನೆ, ಆಗ ಭೂದೇವಿ ಎಲ್ಲವನ್ನೂ ತನ್ನ ಒಳಗೆ ಇಟ್ಕೊಂಡ್ಬಿಡ್ತಾಳೆ. ಭಗವಂತನ ಸೃಷ್ಟಿಯಲ್ಲಿ ಎಲ್ಲ ಐಶ್ವರ್ಯಗಳು ಭಗವಂತ ಕೊಡ್ತಾ ಇದ್ದಾನೆ. ನಾಣ್ಯಗಳು ಸಣ್ಣ ಸಣ್ಣ ಕಲ್ಲುಗಳು ಉಕ್ಕಿ ಬರುತ್ತೆ ಅಲ್ಲೆಲ್ಲ. ವಾಲ್ಕೆನೋ ಜ್ವಾಲಾಮುಖಿ ಬರುತ್ತಲ್ಲ, ಜ್ವಾಲಾಮುಖಿ ಭೂಮಿಯಿಂದ ಹೊರಗೆ ಬಂದಾಗ ಅದ್ರ ಜೊತೆಗೆ ನಾನಾ ಚಿನ್ನ ವಜ್ರಗಳು ಎಲ್ಲ ಅದು ಹೊರಗೆ ಬರುತ್ತೆ. ಆ ವಾಲ್ಕೆನೋ ಆ ಜ್ವಾಲಾಮುಖಿ ಜೊತೆ ಅದು ಹರ್ಕೊಂಡ್ಬರುತ್ತೆ ಆಚೆ ಸ್ವಲ್ಪ ಪ್ರಮಾಣದಲ್ಲಿ. ಅದೆಲ್ಲ ಭೂಮಿ ಒಳಗಿರುವಂತದ್ದೆಲ್ಲ ಜ್ವಾಲಾಮುಖಿಯಿಂದ ಹೊರಗೆ ಬಂದಾಗ ಜ್ವಾಲಾಮುಖಿ ಜೊತೆ ಅದೆಲ್ಲವೂ ಕೂಡ ಹರ್ಕೊಂಡು ಸ್ವಲ್ಪ ಮಾತ್ರ ಹೊರಗೆ ಬರುತ್ತೆ. ಮತ್ತೆ ಅದನ್ನೆಲ್ಲ ಪ್ಯೂರಿಫಿಕೇಶನ್ ಮಾಡಿ ಸಂಗ್ರಹ ಮಾಡ್ತಾರೆ. ಎಲ್ಲ ಒಳಗಿರುವಂತ ಎಲ್ಲ ರಸಗಳು ಬರುತ್ತೆ ಆಚೆ. ಭೂಮಿ ಒಳಗಡೆ ಏನೆಲ್ಲ ಇದೆ ಆ ಎಲ್ಲ ಮಿನರಲ್ಸ್ ಅಂತ, ಗೋಲ್ಡ್ ಏನದು ಮಿನರಲ್ ಅದು, ಡೈಮಂಡ್ಸ್ ಮಿನರಲ್ಸ್ ಅದು, ಆ ಮಿನರಲ್ಸ್ ಕೂಡ ಹೊರಗೆ ಬರುತ್ತೆ. ಸೊ ಎಲ್ಲೆಲ್ಲಿ ವಾಲ್ಕನ ಇರುತ್ತೆ ಆ ವಾಲ್ಕನದಲ್ಲಿ ಅದೆಲ್ಲ ಆ ಮಿನರಲ್ಸ್ಗಳು ಇರುತ್ತೆ ಸುಮಾರು ಮಾತ್ರ, ಬೇರೆ ಬೇರೆ ಪ್ರಮಾಣದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಅದೆಲ್ಲ ಹೊರಗೆ ಬರುತ್ತೆ. The doorkeepers of Lord Shri Hari. So when they got curse from Chatrakumar, so of course they accepted Virarasa to please Lord. That is an exceptional case. But in a case of a normal jiva who always offends holy name, means why the God is there, I cannot see him. So always he criticized to devotees also and another person who is trying to believe. So at the end of his life, up to which limit like he can cross his sinful activities, or what will be the punishment that he has to suffer? Is there any specific like that? ಪ್ರಶ್ನೆ ಮಾಡ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ಜೀವನದಲ್ಲಿ ಎಷ್ಟು ಪಾಪಗಳು ಮಾಡಬಹುದು ಅಂತ, ಎಷ್ಟು ಮಟ್ಟಿಗೆ ಪಾಪಗಳು ಮಾಡಬಹುದು, ಎಷ್ಟು ಮಟ್ಟಿಗೆ ಅವನು ನಿಂದನೆ ಮಾಡಬಹುದು ಭಗವಂತನ ಬಗ್ಗೆ ಅಂತ. ಇದು ಒಳ್ಳೆಯ ಪ್ರಶ್ನೆ ಅಲ್ಲ. ಯಾವಾಗಲೂ ಪ್ರಶ್ನೆ ಏನಿರಬೇಕು, ನಾವು ಹೇಗೆ ಭಕ್ತಿಯನ್ನು ಎಷ್ಟು ಮಟ್ಟಿಗೆ ನಾವು ಮಾಡಬಹುದು ಅಂತ. ಪ್ರಶ್ನೆಗಳು ಹೇಗಿರಬೇಕು ಅಂತ ಹೇಳಿದ್ರೆ ಭಕ್ತಿಯಲ್ಲಿ ನಾವು ಹೇಗೆ ಮುಂದುವರಿಬೇಕು ಅಂತ ಪ್ರಶ್ನೆಗಳಿರಬೇಕು. ಜೈಲಲ್ಲಿ ಹೆಂಗೆ ಶಿಕ್ಷೆಗಳಾಗತ್ತೆ, ಹೆಂಗೆಂಗೆ ಅನುಭವ ಆಗತ್ತೆ, ಭಕ್ತರಿಗೆ ಅಷ್ಟು ಆಸಕ್ತಿ ಇಲ್ಲ. ಪಾಪ ಎಷ್ಟು ಮಾಡೋದಕ್ಕಿಂತ ನಾನು ಭಕ್ತಿ ಎಷ್ಟು ಚೆನ್ನಾಗಿ ಮಾಡಬೇಕು ಅನ್ನೋಂಥ ಪ್ರಶ್ನೆಗಳು ಉತ್ತಮವಾದಂತಹ ಪ್ರಶ್ನೆಗಳು. ಅವರು ಶಾಸ್ತ್ರದಲ್ಲಿ ಕೊಟ್ಟಿರುವ ಹಾಗೆ ಅನೇಕ ಉದಾಹರಣೆಗಳು. ಜಗಾಯ್ ಮದಾಯ್ ಅಲ್ಲಿ ನೋಡ್ತೀವಿ, ಜಗಾಯ್ ಮದಾಯ್ ಎಲ್ಲ ಶಾಸ್ತ್ರಗಳನ್ನು ಓದ್ಬಿಟ್ಟು
ಅವರೆಲ್ಲ ವಿರುದ್ಧವಾಗಿ ಹಿರಣ್ಯಕಶಿಪು ತರನೇ ಶಾಸ್ತ್ರಗಳಲ್ಲಿ ಏನೆಲ್ಲ ಮಾಡಬಾರದು ಅಂತ ಕೊಟ್ಟಿರ್ತಾರೆ ಅದೆಲ್ಲ ಹುಡುಕು ಹುಡುಕ್ಬಿಟ್ಟು ಅದನ್ನೇ ಮಾಡ್ತಾ ಇದ್ರು. ಅದರಿಂದ ಯಮಲೋಕದಲ್ಲಿ ಅಲ್ಲಿ ಯಮದೂತರು ಚಿತ್ರಗುಪ್ತ ಅವರ ಒಂದು ಪಾಪಗಳನ್ನು ಪರಿತಾ ಹೋಗ್ತಾ ಇದ್ದ ಹಾಗೆ ಎಷ್ಟೋ ಗ್ರಂಥಗಳಾಗೋಗ್ಬಿಟ್ಟಿತ್ತು. ಎಷ್ಟೆಷ್ಟೋ ಗ್ರಂಥಗಳಾಗ್ಬಿಟ್ಟು ಅವ್ರು ಯೋಚನೆ ಮಾಡಿದ್ರು ಈ ಜಗಾಮಾಯಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿದ್ರೆ ಇವ್ರಿಗೆ ಹೊಸ ನರಕಲೋಕ ಸೃಷ್ಟಿ ಮಾಡಬೇಕಂದ್ರೆ ಇರೋ ನರಕಲೋಕಕ್ಕೆ ಇಷ್ಟು ಪಾಪಿಗಳು ಯಾರೂ ಇರಲಿಲ್ಲ, ಇದಕ್ಕೆ ಒಂದು ನರಕಲೋಕ ಮಾಡಬೇಕೇನೋ ಅಂತ ಅವರು ಯೋಚನೆ ಮಾಡಿದ್ರು. ಆದರೆ ಯಾವಾಗ ನಿತ್ಯಾನಂದ ಪ್ರಭುಗಳು ಕೃಪೆ ಕೊಡ್ತಾರೆ ಆ ಜಗಾಮಾಯದ ಅಷ್ಟೂ ಪಾಪಗಳೆಲ್ಲವೂ ಕೂಡ ಸುಟ್ಟು ಭಸ್ಮ ಆಗ್ಬಿಡುತ್ತೆ, ಎಲ್ಲವೂ ಕೂಡ ನಾಶ ಆಗ್ಬಿಡುತ್ತೆ. ಜಗತ್ತಿನಲ್ಲಿ ಸಮಸ್ತ ಭೂಮಿ ನಮ್ಗೆ ಎಷ್ಟು ದೊಡ್ಡದು ಅಂತ ಕಾಣುತ್ತೆ. ಆದರೆ ನಾವು ಮೇಲಿನ ದೃಷ್ಟಿಯಿಂದ ನೋಡಿದಾಗ, ಆಕಾಶದಲ್ಲಿ ನೋಡಿದಾಗ, ಅನಂತವಾದ ಆಕಾಶದಲ್ಲಿ ಇದೊಂದು ಧೂಳಿನ ಕಣ ಇದ್ದ ಹಾಗೆ, ಜೋರ ಗಾಳಿ ಬೀಸಿದಾಗ ಧೂಳು ಧೂಳು ಧೂಳೆಲ್ಲ ಕಾಣುತ್ತೆ, ಹಾಗೆ ಒಂದು ಧೂಳು ಈ ಭೂಮಿ ಅಷ್ಟೇ ಇರೋದು. ಅನಂತವಾದ ಆಕಾಶದಲ್ಲಿ ನಮಗೆ ಈ ಧೂಳು ಹೆಂಗಿದೆ ಹಂಗೆ ಈ ಸಮಸ್ತ ಭೂಮಿ, ಅದು ಆಕಾಶದಲ್ಲಿ ತೇಲಾಡ್ತಾರೆ. ಸೂರ್ಯನ ಮುಂದೆನೂ ಕೂಡ ಸೂರ್ಯ ಮುಂದೆ ಒಂದು ಸಣ್ಣ ಚುಕ್ಕಿ ಇದ್ದಂಗೆ ಕಾಣುತ್ತೆ ಅಷ್ಟೇ, ಅಷ್ಟೇ ಸೈಜ್ ಇರುತ್ತೆ. ಸೊ ಅದರಲ್ಲಿ ಒಂದು ಸಣ್ಣ ಜಾಗ, ಒಂದು ಸಣ್ಣ ಜೀವ. ಸೊ ಅಷ್ಟು ಸಣ್ಣ ಜೀವ ಎಷ್ಟು ಪಾಪಗಳು ಮಾಡ್ಬೋದು, ಏನು ಮಾಡ್ಲಿಕ್ಕಾಗುತ್ತೆ? ಇದೆಲ್ಲವೂ ಕೂಡ ನಮ್ಮ ಒಂದು ಹೋಲಿಕೆ ಅಷ್ಟೇ, ಈ ಜಗತ್ತಿನಲ್ಲಿ ನಮ್ಮ ಹೋಲಿಕೆಗಳಿಂದ ನಮ್ಮ ಕಷ್ಟಗಳು. ಅಂದರೆ ಯಾವುದು ಕೂಡ ತೀವ್ರವಾಗಿ ಏನನ್ನು ಮಾಡಲಿಕ್ಕೆ ನಮಗೆ ಯೋಗ್ಯತೆ ಇಲ್ಲ. ನಾವು ಏನ್ ಮಾಡಬೇಕು, ನಾವು ಪ್ರಯತ್ನ ಮಾಡಬೇಕು ಭಗವಂತನ ತೃಪ್ತಿ ಪಡಿಸಬೇಕು. ಆ ತೃಪ್ತಿಗೆ ಮತ್ತು ಆ ಪ್ರಯತ್ನಕ್ಕೆ ಅದಕ್ಕೆ ಯಾವುದೇ ಸೀಮೆ ಇಲ್ಲ. ಆಯ್ತು ಇಷ್ಟು ಮಟ್ಟಿಗೆ ಆಗೋಯ್ತು, ಇನ್ನೇನು ಪ್ರಯತ್ನ ಮಾಡೋದು ಏನು ಇಲ್ಲ ಅಂತಿದ್ದ. ವೈಕುಂಠ ಲೋಕದಲ್ಲಿ ಗೋಲಕ ವೃಂದಾವನ ರಾಧಾರಾಣಿ ಪ್ರತಿನಿತ್ಯ ಕೃಷ್ಣನಿಗೋಸ್ಕರ ಹೊಸ ಹೊಸ ತಿಂಡಿಗಳನ್ನು ಮಾಡ್ತಾ, ಅಂದ್ರೆ ಅವಳ ಒಂದು ಚಿಂತನೆಯಿಂದ ಪ್ರತಿನಿತ್ಯ ಹೊಸ ಹೊಸ ತಿಂಡಿಗಳು ಭಗವಂತನಿಗೋಸ್ಕರ, ಅದಕ್ಕೆ ಸೀಮಾನೇ ಇಲ್ಲ. ಅಂದ್ರೆ ಎಷ್ಟು ಸಮಯದಿಂದ ಎಷ್ಟು ತಿಂಡಿಗಳಾಗಿರುತ್ತೆ, ನಮಗ್ ಮಾತ್ರ ಇಲ್ಲಿಂದ ಸೀಮಾ ಇದೆ. ಯಾಕಂದ್ರೆ ನಮಗೆ ಇಲ್ಲಿರುವಂತಹ ಸೌಲಭ್ಯದಲ್ಲಿ ನಮ್ಮ ಬುದ್ಧಿಕಿಂತ ಇಷ್ಟ ಇದೆ. ಅಂದ್ರೆ ಯಾವಾಗ ತಮ್ಮ ಸ್ವರೂಪಗಳಿಗೆ ಹೋಗ್ತೀವಿ ಅಲ್ಲಿ ಅದಕ್ಕೆ ಸೀಮಾವೇ ಇಲ್ಲ. ಅದಕ್ಕೆ ಭಕ್ತಿ ಅನ್ನೋದು ಅಸಾಮೃತ ಸಿಂಧು, ಭಕ್ತಿಯ ಒಂದು ಸಾಗರ, ಆಳ ಇಲ್ಲದೆ ಇರುವಂತಹ ಸೀಮಾ ಇಲ್ಲದೆ ಇರುವಂತಹ ಒಂದು ಸಾಗರ. ನಾವು ಪ್ರಯತ್ನ ಮಾಡಬೇಕು ಹೇಗೆ, ನಾವು ಭಕ್ತರ ಶುದ್ಧವಾದ ಭಕ್ತರ ಅನುಸರಣೆ ಮಾಡ್ತಾ ಅವರ ಒಂದು ಪದಚಿಹ್ನೆಯಲ್ಲಿ ನಾವು ಹೆಂಗೆ ನಡಿಬೇಕು, ಹೆಂಗೆ ಅವರನ್ನು ಸೇವೆ ಮಾಡಬೇಕು, ಇದರಲ್ಲಿ ನಾವು ಆನಂದವನ್ನು ಅನುಭವಿಸ್ಬೇಕು. ಎಲ್ಲದೂ ಬೇರೆ ಬೇರೆ ಯೋಗಗಳದ್ದು ಇದೆ, ಸತ್ಯಯೋಗದ್ದು ಇದೆ, ತ್ರೇತಾಯೋಗದ್ದು ಇದೆ, ದ್ವಾಪರ ಯೋಗದ್ದು ಇದೆ, ಎಲ್ಲ ಇತಿಹಾಸ ಪುರಾಣದಲ್ಲಿ ಎಲ್ಲ ಇತಿಹಾಸವೂ ಬರುತ್ತೆ. ಸೃಷ್ಟಿ ಸುರುವಿನಿಂದ ಏನೆಲ್ಲ ಆಯಿತು, ಯಾವ್ಯಾವ ಅವತಾರಗಳು ಯಾವ್ದ್ರಲ್ಲಿ ಬಂತು, ರಾಮನ ಕಥೆನೂ ಬರುತ್ತೆ, ತ್ರೇತಾಯುಗ, ದ್ವಾಪರ ಯುಗದ ಕೃಷ್ಣ ಕಥೆ ಬರ್ತಾ ಇದೆ, ಮೂರು ಯುಗಗಳ ಕಥೆ ಇದೆ. ಜಯ ವಿಜಯ ಮೂಲವಾಗಿ ಅವರು ಶಾಪದಿಂದ ಅವರು ಮೂರು ಜನ್ಮಗಳಲ್ಲಿ ಹಿರಣ್ಯಕಶಿಪು, ಹಿರಣ್ಯಾಕ್ಷ, ಅನಂತರ ರಾವಣ ಕುಂಭಕರ್ಣ, ಅನಂತರ ಶಿಶುಪಾಲ ಹಾಗೂ ದಂತವಕ್ರರಾಗಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈ ಜನ್ಮದಲ್ಲಿ ನಾವು ಭಗವಂತರ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇದೆಯಾ, ಎಷ್ಟೊಂದು ಜನ್ಮಗಳು ಎಷ್ಟೆಷ್ಟು ಪಾಪಗಳನ್ನ ಮಾಡಿರ್ತೀವಿ, ಆ ಪಾಪಗಳಿಂದ ಮೀರಿ ನಾವು ಭಗವಂತನ ಈ ಜನ್ಮ ಪಡ್ಲಿಕ್ಕೆ ಸಾಧ್ಯ ಇದೆಯಾ? ಚೈತನ್ಯ ಮಹಾಪ್ರಭು ಹೇಳಿರುವಂತಹದ್ದು
ಕೊನೆಯ ಶ್ಲೋಕ ಏನಿದೆ ಶಿಕ್ಷಾಷ್ಟಕಂ ಯಥಾ ತಥಾ ವಾ ವಿದಧಾತು ಲಂಪಟೋ ಮತ್ ಪ್ರಾಣನಾಥಸ್ತು ಸ ಏವ ನಾಪರಃ ಶುದ್ಧವಾದ ಲಕ್ಷಣ ಗುಣ ಏನು ಭಗವಂತ ನಿಮ್ಗೇನು ಇಚ್ಛೆ ಇದೆ ನಾನು ಹಾಗೆ ಇರ್ತೀನಿ ನನಗೆ ಕಷ್ಟವಾದರೂ ಕೊಡು ಸುಖವಾದರೂ ಕೊಡು ಆನಂದಿನ ನನ್ನ ಆಲಂಗನೆ ಆಲಿಂಗಿಸು ಅಥವಾ ನನ್ನ ದೂರ ತಳ್ಳು ನನಗೆ ಅದು ಚಿಂತನೆ ಇಲ್ಲ ನನ್ನ ಏಕೈಕ ಚಿಂತನೆ ಆನಂದಿನ ಸೇವೆಯಲ್ಲಿ ತೊಡಗಿರಬೇಕು ಅಷ್ಟೆ ನನ್ನ ಶುದ್ಧವಾದ ಭಕ್ತನಿಗೆ ನಾನು ಈ ಜನ್ಮದಲ್ಲಿ ಮೋಕ್ಷ ಪಡಿತೀನ ನಾನು ಗೋಲೋಕೃಂದನಕ್ಕೆ ಹೋಗ್ತೀನ ಅಂತ ಅವನಿಗೆ ಆಸಕ್ತಿ ಇಲ್ಲ ನನಗೆ ಏಕೈಕ ಆಸಕ್ತಿ ನಾನು ಎಲ್ಲೇ ಇರಲಿ ಅದಕ್ಕೆ ಶ್ರೀ ಭಕ್ತಿನಾಥ್ ಠಾಕೂರ್ ಅವ್ರು ಹಾಡ್ತಾರೆ ನನಗೆ ಮುಂದಿನ ಜನ್ಮ ಅಂತ ಸಿಕ್ಕಿದ್ರು ಕೂಡ ಒಂದು ಭಕ್ತರ ಮನೆಯಲ್ಲಿ ನಾಯಿಯಾಗಿ ಹುಟ್ಟುವಂತ ನನಗೆ ಅವಕಾಶ ಕೊಟ್ಟು ಭಕ್ತರ ಮನೆಯಲ್ಲಿ ಭಗವಂತನ ಚಿಂತನೆ ಆಗ್ತಾ ಇರುತ್ತೆ ಭಗವಂತನ ನಾಮಸ್ಮರಣೆ ಆಗ್ತಾ ಇರುತ್ತೆ ಅದು ನನಗೆ ಕೇಳುವಂತ ಅವಕಾಶ ಕೊಡುತ್ತೆ ನನ್ನ ನಾಯ ಕೊಟ್ಟು ಸಾಕು ಅಂದ್ರೆ ಅವ್ರದೇ ನನ್ನ ಜೊತೆ ಮನುಷ್ಯನ ಹುಟ್ಟಬೇಕು ಅಂತ ಕೇಳಿದ್ರೆ ಆ ನಾಯ ಕೊಟ್ಟಿದ್ರು ಪರವಾಗಿಲ್ಲ ಅದೇ ಭಕ್ತರ ಮನೆಯನ್ನು ಹುಟ್ಟಬೇಕು ಯಾಕಂದ್ರೆ ಭಗವಂತನ ಶ್ರವಣ ಕೀರ್ತನ ಆಗುತ್ತೆ ನಾವು ಈ ಜನ್ಮದಲ್ಲಿ ಆಗುತ್ತಾ ಇಲ್ಲ ಅದ್ರ ಬಗ್ಗೆ ಇಲ್ಲ ನಾನು ಗುರುಗಳ ನಿರ್ದೇಶನದಲ್ಲಿ ನಾನು ಭಗವಂತನ ಸೇವೆ ಮಾಡ್ತಾ ಇದ್ದೀನ ಇಷ್ಟೇ ನಮ್ಮ ಚಿಂತನೆ ಇರಬೇಕು ಶ್ರೀ ಪ್ರಭುಪಾದ ನಮಗೆ ಹೇಳಿದ್ದಾರೆ ನೀವು ನಾನು ಹೇಳಿದಾಗೆ ನನ್ನ ಆದೇಶಗಳನ್ನು ನೀವು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದ್ರೆ ನಾನೇ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಪ್ರಭುಪಾದ ನಮಗೆ ಒಂದು ಸಮರ್ಥನೆ ಕೊಟ್ಟಿದ್ದಾರೆ ಪ್ರಭುಪಾದರ ಆಶ್ರಯ ಇದೆ ಅಥವಾ ನಂಬಿಕೆಲ್ಲ ಮುಂದುವರಿತಿ ನಾನು ಅಹಂ ಅನ್ನೋದಂತ ಹೇಗೆ ಸರಿಪಡಿಸ್ಕೋಬೇಕು ಅದಕ್ಕೆ ಆಶ್ರಯ ಪಡ್ಕೋಬೇಕು ನನ್ನ ಅಹಂ ಅನ್ನೋದು ಹೋಗ್ಲಿಕ್ಕೆ ಒಂದೇ ಒಂದು ಮಾರ್ಗ ಏನು ಯಾವಾಗಲೂ ನಾನೇನೇ ಕೆಲಸ ಮಾಡೋದಿದ್ರು ಭಕ್ತರ ಪರಾಮರ್ಶೆ ಮಾಡಿ ಮಾಡ್ತೀನಿ ಗುರುಗಳನ್ನು ಕೇಳಿ ಮಾಡ್ತೀನಿ ಅಂತ ಭಾವನೆ ನಾನು ಪ್ರಯತ್ನ ಮಾಡ್ತಾ ಇದ್ರೆ ಈ ಅಹಂ ಅನ್ನೋದು ಹೋಗುತ್ತೆ ಅಹಂ ಅನ್ನೋದೇನು ನಾನೇ ನಾನು ಮಾಡ್ಕೋತೀನಿ ನನಗೆಲ್ಲ ಗೊತ್ತಿದೆ ಅದು ಹೋಗಬೇಕು ಅಂತ ಹೇಳಿದ್ರೆ ನಾನು ಎಲ್ಲರನ್ನೂ ಕೇಳಬೇಕು ಕೇಳಿ ಹೇಳಿ ಕೇಳಿ ಮಾಡಬೇಕು ಯಾವಾಗ ಜೊತೆ ಕೂಡಿ ಮಾಡ್ತೀವಿ ಅಹಂ ಅನ್ನೋ ಭಾವನೆ ಹೋಗುತ್ತೆ ನಾನು ಮಾಡ್ತಾ ಇಲ್ಲ ನಾನು ಜೊತೆ ಕೂಡಿ ಮಾಡ್ತಾ ಇದ್ದೀನಿ ಭಕ್ತರ ಸಂಘದಲ್ಲಿ ಮಾಡ್ತಾ ಇದ್ದೀನಿ ಪರಾಮರ್ಶೆ ಮಾಡಿ ಮಾಡ್ತಾ ಇದ್ದೀನಿ ನನಗೆ ಮಾಡಿದ್ರೆ ಸರಿನಾ ಇಲ್ಲ ನಾನು ಸುಮ್ಮನೆ ವಿಗ್ರಹದ ಮುಂದೆ ಕೇತ್ಕೊಂಡ್ಬಿಟ್ಟು ವಿಗ್ರಹನ ಕೇಳ್ತಾ ಇಲ್ಲ ಅನೇಕರಲ್ಲಿದ್ದಾರೆ ಸೊ ಅವರು ಭಕ್ತರ ಸಂಘ ಬೇಕಾಗಿಲ್ಲ ನಾನು ಭಗವಂತನ ನೇರವಾಗಿ ಕೇಳ್ತೀನಿ ಪ್ರಭುಪಾದನ ಕೇಳ್ತೀನಿ ಪ್ರಭುಪಾದ ಮುಂದೆ ನಿಂತ್ಕೊಂಡ್ಬಿಟ್ಟು ನಾನು ಹಿಂಗಿದ್ರೆ ಯೋಚನೆ ಮಾಡ್ತಾ ಇದ್ದೀನಿ ನಾನು ಹಿಂಗೆ ಮಾಡಲ ಏನಂತೆ ವಿಗ್ರಹ ಏನಂತೆ ವಿಗ್ರಹ ಯಾವಾಗಲೂ ನಗ್ತಾ ಇರುತ್ತೆ ವಿಗ್ರಹ ಯಾವಾಗಲೂ ನಗುಮುಖನೇ ಇರುತ್ತೆ ಅದು ಜನರಿಗೆ ವಿಗ್ರಹ ತುಂಬ ಇಷ್ಟ ಯಾಕಂದ್ರೆ ಯಾವಾಗಲೂ ವಿಗ್ರಹ ನಗ್ತಾ ಇರುತ್ತೆ ಪ್ರಭುಪಾದ ನಗ್ತಾ ಇರ್ತಾರೆ ಯಾವಾಗಲೂ ನನ್ನ ಮನಸ್ಸಲ್ಲಿ ಏನಿದೆ ಪ್ರಭುಪಾದ ಒಳ್ಳೆಯವರು ಭಗವಂತ ಒಳ್ಳೆಯವರು ಯಾಕಂದ್ರೆ ಯಾವಾಗ ನಗ್ತಾ ಇರ್ತಾರೆ ಏನು ಹೇಳೋದಿಲ್ಲ ಅಲ್ಲ ನೀನು ತಪ್ಪು ಮಾಡ್ತಾ ಇದೆಯಾ ನೀನು ಮಾಡಬಾರ್ದು ಅಂತ ಏನು ಹೇಳೋದಿಲ್ಲ ಅವ್ರ ಭಕ್ತರು ಹೇಳ್ತಾರೆ ಈಗ ಭಕ್ತರು ಬೇಡ ನಾನು ಬರೀ ಗುರುಗಳು ಅಂದರೆ ಭಗವಂತ ಒಬ್ಬನೇ ಸಾಕು ಪ್ರಭುಪಾದ್ರು ಸಾಕು ಅವರಿಂದ ನಾನು ಎಲ್ಲ ಉಪದೇಶ ಪಡ್ಕೋತೀನಿ ಹಂಗೆ ಇರಬಾರ್ದು ಅದು ಅಹಂ ಭಕ್ತರ ಸಂಘ ನಿಜವಾಗಿ ಇರುವಂತಹವರು ಮಾತಾಡ್ತಾ ಇರುವಂತಹ ಭಕ್ತರ ಸಂಘದಲ್ಲಿ ಇರಬೇಕು ಕೇವಲ ವಾಟ್ಸಪ್ ಅಲ್ಲಿ ವಿಡಿಯೋ ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಜ್ಞಾನ ಬರುತ್ತೆ ಆ ಭಕ್ತರ ಸಂಘ ಅಲ್ಲ ಜೊತೆಗಿರಬೇಕು ಜೊತೆಯಲ್ಲಿ ಓಡಾಡಬೇಕು ಜೊತೆಯಲ್ಲಿ ಸೇವೆ ಮಾಡಬೇಕು ಪರಾಮರ್ಶೆ ಮಾಡಬೇಕು ಹೀಗೆ ಮಾಡ್ತಾ ಇರೋದ್ರಿಂದ ಅಹಂ ಅನ್ನುವಂಥದ್ದು ನಾಶವಾಗುತ್ತೆ ಮಾನವ
ಶಾಸ್ತ್ರ ಪ್ರಮಾಣ ಇದು. ನಾವು ಅನೇಕ ಸಂಸ್ಥೆಗಳು ಸಂಘಟನೆಗಳ ಹತ್ರ ಇದೆ ಊಹಾತ್ಮಿಕ ಚಿಂತಕರು ಕೆಲವು ಗುರು ಸಾಧು ಶಾಸ್ತ್ರ ಇಲ್ಲಿ ತನಕ ಶಾಸ್ತ್ರದ ಪ್ರಮಾಣ ಸ್ವೀಕಾರ ಮಾಡೋದಿಲ್ಲ. ಅಂತಹ ಒಂದು ಮಾತುಗಳು ಕೇವಲ ಊಹಾತ್ಮಿಕ ಚಿಂತನೆಗಳಷ್ಟು. ಅದಕ್ಕೆ ಅದನ್ನು ನಂಬಿ ನಡೆಯುವಂಥದ್ದು ಅದು ಕೇವಲ ಮೂರ್ಖತನ. ಶಾಸ್ತ್ರಗಳು ದಿವ್ಯವಾದಂಥದ್ದು, ಯಾವುದೇ ಮನುಷ್ಯನ ಸೃಷ್ಟಿಯಲ್ಲ ಅದು, ರಚನೆಯಲ್ಲ ಅದು. ಶ್ರೀಮದ್ ಭಾಗವತ ಮಮಲ ಪುರಾಣ ಅದರಲ್ಲಿ ಯಾವುದೇ ದೋಷಗಳಿಲ್ಲ. ವೇದವ್ಯಾಸರು ರಚನೆ ಮಾಡಬೇಕಾದ್ರೆ ಎಲ್ಲ ವೇದಗಳು ಪುರಾಣಗಳು ಉಪನಿಷತ್ಗಳು ಮಹಾಭಾರತದ ರಚನೆ ಮಾಡಿ ಕೊನೆಯಲ್ಲಿ ಶುದ್ಧವಾದಂತಹ ಕೃಷ್ಣ ಭಕ್ತಿಯನ್ನು ಕೊಡುವಂತಹ ಗ್ರಂಥ ಶ್ರೀಮದ್ ಭಾಗವತನ ರಚನೆ ಮಾಡಿದ್ದೀನಿ ಗುರುಗಳ ಆದೇಶದಿಂದ. ನನ್ನ ಗುರುಗಳ ನಾರದಮುನಿಗಳ ಆದೇಶದಿಂದ ನಿಷ್ಕಲ್ಮಶವಾದಂತಹ ಶುದ್ಧ ಕೃಷ್ಣ ಭಕ್ತಿಯನ್ನು ಕೊಡುವಂತಹ ಗ್ರಂಥ ಈ ಶ್ರೀಮದ್ ಭಾಗವತಂ ಅಂತ ವೇದವ್ಯಾಸರೇ ನಮ್ಮ ಆಧಾರ. ನಾವೇನು ಬೋಧನೆ ಮಾಡ್ತಾ ಇದ್ದೀವಿ ಅದಕ್ಕೆ ಆಧಾರ ಇದೆ ಶ್ರೀಮದ್ ಭಾಗವತಂ. ಬೇರೆಯವರು ಏನ್ ಹೇಳ್ತಾರೆ, ಯಾವ ಸಂಸ್ಥೆ ಹೇಳುತ್ತೆ, ಅದು ನಮ್ಗೆ ಸಂಬಂಧ ಇದೆ. ಹರೇ ಕೃಷ್ಣ. ಅದರ ಶ್ರೀಮದ್ ಭಾಗವತಂ ಜಯ.